ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರೂ ಕೂಡ ಸ್ವಾಗತವನ್ನು ಬಯಸುತ್ತಿದ್ದೇನೆ ಇಂದು ಸೋಮವಾರ ಡಿಬೇಟ್ ಅವರ್ ಮಾತು ಚರ್ಚೆ ಮತ್ತು ಸಂವಾದ ಇದು ಕಾರ್ಯಕ್ರಮ ಉಡುಪಿ ಸ್ಟುಡಿಯೋದಿಂದ ನೇರ ಪ್ರಸಾರವಾಗ್ತಿದೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಮ್ಮ ಮಲ್ಪೆ ಅಥವಾ ಕರಾವಳಿ ಮೊದಲೇ ಮತ್ಸ್ಯಕ್ಷಾಮದಿಂದ ತೊಂದರೆಗೆ ಈಡಾಗ್ತಾ ಇದೆ ಬೇರೆ ಬೇರೆ ಉದ್ಯಮಗಳು ನಮ್ಮ ಸಮುದ್ರ ದಂಡೆಗೆ ಬರ್ತಾ ಇವೆ ಮೀನುಗಾರರ ಬದುಕು ಅತಂತ್ರ ಪರಿಸ್ಥಿತಿಯಲ್ಲಿ ಇದೆ ಈ ಸಂದರ್ಭದಲ್ಲಿ ಪ್ರವಾಸೋದ್ಯಮದ ನೆಪದಲ್ಲಿ ಪಡುಕೆರೆಯಲ್ಲಿ ಮಲ್ಪೆಯ ಪಡುಕೆರೆಯಲ್ಲಿ ಮರೀನಾ ಡ್ರೈವ್ ಅಥವಾ ಮರೀನಾ ಎಂಬುದನ್ನು ಪ್ರಾರಂಭ ಮಾಡಲಿಕ್ಕೆ ಚಾಲನೆ ದೊರೆತಿದೆ ಇದರ ಬಗ್ಗೆ ಪೂರ್ವ ಪರ ಮತ್ತು ವಿರೋಧ ಚರ್ಚೆಗಳು ಆಗ್ತಾ ಇವೆ ಇದು ಯಾಕೆ ಮೀನುಗಾರರಿಗೆ ಮತ್ತು ಸ್ಥಳೀಯರಿಗೆ ತೊಂದರೆ ಆಗ್ತಿದೆ ಅಥವಾ ಇದನ್ನು ಪ್ರಾರಂಭ ಮಾಡಿದರೆ ಎಷ್ಟು ಪ್ರವಾಸೋದ್ಯಮ ನಮ್ಮಲ್ಲಿ ಆಗುತ್ತೆ ಆದರೆ ನಮ್ಮ ಸಂಪ್ರದಾಯ ಸಂಸ್ಕೃತಿಗಳು ಎಲ್ಲಿಗೆ ಹೋಗ್ತವೆ ಯಾವ ರೀತಿಯಲ್ಲಿ ಅವನತಿ ಸಾಂಪ್ರದಾಯಿಕ ಮೀನುಗಾರಿಕೆ ಕಾಣುತ್ತದೆ ಎಂಬುದಾಗಿ ಮಾತನಾಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಅಧ್ಯಕ್ಷರು ಮಲ್ಪೆ ಮೀನುಗಾರರ ಸಂಘದ ಅಧ್ಯಕ್ಷರು ನಮ್ಮೊಂದಿಗಿದ್ದಾರೆ ಕೃಷ್ಣ ಸುವರ್ಣ ಇವರು ಮತ್ತು ಪ್ರಖರ ವಾಗ್ಮಿ ಮತ್ತು ಚಿಂತಕರು ಆಗಿರುವಂಥ ಪ್ರಕಾಶ್ ಮಲ್ಪೆ ಅವರು ನಮ್ಮೊಂದಿಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಿದ್ದೇನೆ ಪ್ರಕಾಶ್ ಅವರು ಸೀದಾ ನಿಮ್ಮಲ್ಲಿ ಪ್ರಶ್ನೆಗೆ ಬರ್ತಿದ್ದೇನೆ ನಾನು ಪಡುಕೆರೆ ಎಂಬುದು ಉಡುಪಿ ಜಿಲ್ಲೆಯಲ್ಲಿ ಎಲ್ಲಿದೆ ಪಡುಕೆರೆ ಅನ್ನೋದು ನಾವು ಮಲ್ಪೆಯಿಂದ ಮಲ್ಪೆ ಬಸ್ ಸ್ಟ್ಯಾಂಡ್ ಇಂದ ನಾವು ಒಳಗಡೆ ಹೋದಾಗ ಅಲ್ಲೊಂದು ನದಿ ಸಿಗುತ್ತೆ ಪಾಪನಾಶಿನಿ ನದಿ ಅದಕ್ಕೀಗ ಸೇತುವೆ ಮಾಡಿದಾರೆ ಆ ಸೇತುವೆಯನ್ನು ಆ ಕಡೆ ದಾಟಿದಾಗ ನಮಗೆ ಬಹಳ ಸುಂದರವಾದ ಒಂದು ಊರಿಗೆ ನಾವು ಪ್ರವೇಶ ಮಾಡ್ತೀವಿ ಅದರ ಒಂದು ಪಕ್ಕದಲ್ಲಿ ನದಿ ಇದೆ ಇನ್ನೊಂದು ಪಕ್ಕದಲ್ಲಿ ಸಮುದ್ರ ಇದೆ ಅಂದ್ರೆ ಮೂರು ದಿಕ್ಕಲ್ಲಿ ಅದು ನೀರಿರುವಂತಹ ಒಂದು ಪರ್ಯಾಯ ದ್ವೀಪ ಬಹಳ ಸುಂದರವಾದಂತಹ ಒಂದು ಊರದು ಹಾಗೆ ಆ ಪಡುಕೆರೆ ಎಂದಾಗಲೇ ನಮ್ಮ ಮನಸ್ಸಿನಲ್ಲಿ ಬಹಳ ಒಂದು ಒಳ್ಳೆಯ ಚಿತ್ರಣ ಕಣ್ ಮುಂದೆ ಬರ್ತದೆ ಆ ರೀತಿಯ ಬಹಳ ಹತ್ತಿರ ಮಲ್ಪೆಯ ಬಹಳ ಒಂದು ಮಲ್ಪೆ ಬಂದರಿಗೆ ಬಹಳ ಬೇಕಾದಂತಹ ಊರು ಅಂತ ಹೇಳುವುದು ಯಾಕಂದ್ರೆ ಮಲ್ಪೆ ಬಂದರು ಅಭಿವೃದ್ಧಿ ಅನ್ನೋದ್ರಲ್ಲಿ ಪಡುಕೆರೆಯ ಪ್ರತಿಯೊಬ್ಬರ ಕೊಡುಗೆ ಇದೆ ಅದರಲ್ಲಿ ಸರಿ ಕೃಷ್ಣ ಸುವರ್ಣರವರೇ ಇದು ಯಾವಾಗ ನಿಮಗೆ ತಿಳಿದು ಬಂತು ಈ ಮರೀನಾ ಆಗುತ್ತೆ ಪಡುಕೆರೆ ಎಂಬುದು ಮತ್ತು ಯಾಕೆ ನೀವು ವಿರೋಧವನ್ನು ಅಥವಾ ಇದು ಇಲ್ಲಿಗೆ ಸಲ್ಲುವಂಥದ್ದಲ್ಲ ಅಂತ ಹೇಳಿ ಹೇಳಲಿಕ್ಕೆ ಪ್ರಯತ್ನ ಪಟ್ಟರೆ ಬಹುಶಃ ಮಾನ್ಯ ಶಾಸಕರ ಹತ್ರ ನಮ್ಮ ಮೀನು ಮಲ್ಪೆ ಮೀನುಗಾರಿಕಾ ಬಂದರಿನ ಕೆಲವೊಂದು ಸಮಸ್ಯೆಗಳನ್ನು ಅವಲತ್ತುಕೊಳ್ಬೇಕನ್ನುವಂಥ ವಿಚಾರದಲ್ಲಿ ಮನವಿಯನ್ನು ಸಲ್ಲಿಸಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಒಂದು ಸಭೆ ಯಾವುದಾದ್ರೂ ಒಂದು ನಿರ್ದಿಷ್ಟವಾದ ನಿಲುವನ್ನು ತಗೊಳ್ಬೇಕಾದ್ರೆ ಮೀನುಗಾರ ಸಂಘದಿಂದ ಆಹ್ವಾನಿತ ಸಂಘ ಸಂಸ್ಥೆಗಳನ್ನೆಲ್ಲ ಕರೆದು ಒಂದು ಸಭೆಯನ್ನು ಕರೆಯುವ ಸರಿ ಅಲ್ಲಿ ಅಧ್ಯಕ್ಷರ ಅನುಮತಿ ಮೇರೆಗೆ ಇನ್ನಿತರ ವಿಚಾರ ಅನ್ನುವಂಥ ವಿಚಾರವನ್ನು ಬಿಟ್ಟಾಗ ನಮ್ಮ ಆಹ್ವಾನಿತ ಸದಸ್ಯರೊಬ್ಬರು ಮಲ್ಪೆ ಪಡುಕೆರೆಯಲ್ಲಿ ಮರೀನಾ ಅನ್ನುವಂಥ ಒಂದು ಪ್ರವಾಸಿ ತಾಣ ಈಗಾಗಲೇ ಕೇಳಿ ಬರ್ತಾ ಇದೆ ಅದರ ಬಗ್ಗೆ ನಾವು ಏನು ಮಾಡಬೇಕನ್ನುವಂಥದ್ದನ್ನು ಚರ್ಚೆ ಮಾಡಿದಾಗ ಹೆಚ್ಚಿನವರ ಅಭಿಪ್ರಾಯ ಮರೀನಾ ಅನ್ನುವಂಥದ್ದು ಪ್ರವಾಸಿ ತಾಣ ಆಗಿರುವುದರಿಂದ ಆ ಒಂದು ಯಾವುದೇ ಒಂದು ಪ್ರವಾಸಿ ತಾಣಗಳು ಇಲ್ಲಿ ನಮಗೆ ಬೇಡ ಹಾಗಾಗಲಿಕ್ಕೆ ಹೋಗಿ ನಾವು ಸುಮಾರು ಒಂದು ತಿಂಗಳ ಹಿಂದೆ ಶಾಸಕರನ್ನು ಭೇಟಿಯಾಗಿ ಮನವಿ ಕೊಡುವಂಥ ಸಂದರ್ಭದಲ್ಲಿ ಈ ಮರೀನಾ ಅನ್ನುವಂಥದ್ದು ನಮ್ಮ ಗಮನಕ್ಕೆ ನಮ್ಮ ಮೀನುಗಾರರ ಗಮನಕ್ಕೆ ಮರೀನಾ ತಾಣ ಪ್ರವಾಸಿ ತಾಣ ಅನ್ನುವಂಥದ್ದು ಇಲ್ಲಿ ಚಾಲನೆಗೆ ಬರ್ತದೆ ಅನ್ನುವಂಥದ್ರ ಬಗ್ಗೆ ನಮಗೆ ಸಿಕ್ಕಿದಂಥ ಮಾಹಿತಿ ಒಂದು ತಿಂಗಳ ಹಿಂದೆ ಸರಿ ಪ್ರಕಾಶ್ ಅವರೇ ಯಾವುದೇ ಒಂದು ಹೊಸ ಯೋಜನೆ ಬರುವಾಗ ಸ್ಥಳೀಯರಲ್ಲಿ ಒಂದು ಸಮೀಕ್ಷೆ ಮಾಡ್ತಾರೆ ಸ್ಥಳೀಯರಲ್ಲಿ ಒಂದು ಅಭಿಪ್ರಾಯವನ್ನು ಕೇಳ್ತಾರೆ ಮತ್ತೆ ಅದಕ್ಕೆ ಚಾಲನೆ ದೊರೆಯುತ್ತದೆ ಇದು ನಿಮಗೆ ಒಂದು ದೂರ ಇಟ್ಟು ಬದಿಗೆ ಸರಿದು ಇದು ಬರ್ತದೆ ಎಂಬುದಾಗಿ ಈಗ ಅಧ್ಯಕ್ಷರು ಆ ಮೀಟಿಂಗ್ನಲ್ಲಿ ಶಾಸಕರ ಸಭೆಯಲ್ಲಿ ಅವರಿಗೆ ತಿಳಿಯಿತು ಅಂತ ಹೇಳ್ತಾರೆ ಈ ಸಮೀಕ್ಷೆ ಮಾಡುವಾಗ ಆ ಊರಿನವರು ಹೇಗೆ ಸ್ಪಂದಿಸಿದರು ಆ ಊರಿಗೆ ಹೆಸರು ಶಾಂತಿನಗರ ಅಂಥೇಳಿ ಬಹಳ ಅನ್ಯೋನ್ಯತೆಯಿಂದ ಇರುವಂಥ ಒಂದು ಪ್ರದೇಶ ನಿಜವಾಗಿ ಈ ಇಲ್ಲಿ ಯಾವುದೇ ರೀತಿಯ ಸಮೀಕ್ಷೆ ಆಗಲಿಲ್ವ ಅಭಿಪ್ರಾಯ ಸಂಗ್ರಹ ಆಗಲಿಲ್ವ ಆಗಿದೆ ಆದರೆ ಅಲ್ಲಿಯ ಜನರು ಯಾವ ರೀತಿಯ ಅಭಿಪ್ರಾಯವನ್ನು ಕೊಟ್ಟಿದ್ದರು ಇಲ್ಲ ಒಂದು ಪತ್ರಿಕೆಯಲ್ಲಿ ಮೊದಲು ಜಿಲ್ಲಾಧಿಕಾರಿಗಳ ಹೇಳಿಕೆ ಬಂತು ಅಲ್ಲಿವರೆಗೆ ಆ ನಂತರ ಅದನ್ನು ಶಾಸಕರು ಹೇಳಿದರು ಆಮೇಲೆ ಬಂದಂತಹ ಸಚಿವರುಗಳು ಯಾರೋ ಇತ್ತೀಚೆಗೆ ಪಡುಬಿದ್ರಿಗೆ ಬಂದಾಗ ಅಲ್ಲೊಂದು ಹೇಳಿಕೆ ಕೊಟ್ಟರು ಇದಿಷ್ಟು ಹೇಳಿಕೆಗಳು ಬಿಟ್ಟರೆ ಇಡೀ ಪಡುಕೆರೆಯ ಜನರಿಗೆ ಯಾರಿಗೂ ಇಲ್ಲಿ ಏನು ಮರೀನಾ ಆಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ ಅದು ಆಗುತ್ತೆ ಅಂತ ಗೊತ್ತಾದ ತಕ್ಷಣ ಸ್ವತಃ ನಾನು ಅದನ್ನು ಇದೇನು ಮರೀನಾ ಏನೋ ಇರ್ಬೋದು ಇದರ ಹಿಂದೆ ಅಂತ ನಾನು ಸುಮಾರು ಒಂದು ಎರಡು ದಿನ ಇದಕ್ಕೆ ಅಧ್ಯಯನಕ್ಕೋಸ್ಕರ ತಗೊಂಡೆ ಆ ಎರಡು ದಿನ ಅಧ್ಯಯನ ಮಾಡಿ ಊರಿನ ಜನರಿಗೆ ತಿಳಿಸುವವರಿಗೆ ಮರೀನಾ ಏನು ಅಂತ ಊರಿನ ಜನರಿಗೆ ಗೊತ್ತಿಲ್ಲ ಸರಿ ಮರೀನಾ ಅಂದರೆ ಏನಂದು ಗೊತ್ತಿಲ್ಲ ಧನಂಜಯ ತೊಟ್ಟಂನಿಂದ ಕರೆ ಬರ್ತಾ ಇದೆ ಧನಂಜಯ ತೊಟ್ಟಂ ನಮಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊರ್ತಿದ್ದೇನೆ ನಮಸ್ಕಾರ ಹಲೋ ಹಲೋ ಧನಂಜಯ ತೊಟ್ಟಂ ನನ್ನ ಸ್ವರ ಕೇಳ್ತಾ ಇದೆಯಾ ಕೇಳ್ತಾ ಇದೆ ಸರಿ ಹೇಳಿ ಪಡುಕೆರೆಯಲ್ಲಿ ಮರೀನಾ ಎಂಬುದು ಒಂದು
ಪ್ರವಾಸಿ ತಾಣ ಬರುತ್ತದೆ ಖುಷಿಯ ಸಂತೋಷವ ವಿರೋಧವ ಇಲ್ಲ ವಿರೋಧ ನಂದು ಆದ್ರೆ ನಮಗೆ ಒಂದು ಒಳ್ಳೆ ಪ್ರಶ್ನೆ ಕೇಳಲಿಕ್ಕಿತ್ತು ಆ ಪ್ರಶ್ನೆ ಕೇಳಿ ನಮ್ಮೊಂದಿಗೆ ಅಧ್ಯಕ್ಷರು ಇದ್ದಾರೆ ಅದೊಂದು ವೇಳೆ ಆದ್ರೆ ಹೇಗೆ ಸರ್ ಕೃಷ್ಣ ಸುವರ್ಣ ಇದ್ದಾರೆ ಪ್ರಕಾಶ್ ಮಲ್ಪೆ ಅವರು ಇದ್ದಾರೆ ಪ್ರಶ್ನೆ ಏನು ನಿಮ್ಮದು ಸ್ಥಳೀಯಕ್ಕೆ ಸರ್ಕಾರದಿಂದ ಉದ್ಯೋಗಕ್ಕೆ ಯಾವ ರೀತಿ ಕೊಡಬಹುದು ಅಂತ ಅದೊಂದು ಆದ್ರೆ ನಿಮ್ಮ ಸಂಪರ್ಕ ಕಟ್ ಕಟ್ ಹೇಳ್ತಾ ಇದೆ ಸ್ಥಳೀಯರಿಗೆ ಉದ್ಯೋಗ ಸ್ಥಳೀಯರಿಗೆ ಉದ್ಯೋಗ ಸಿಗುತ್ತ ಅಂತ ಕರೆ ಮಾಡಿದಕ್ಕೆ ಧನ್ಯವಾದಗಳು ಅಧ್ಯಕ್ಷರು ಮಾತನಾಡಿ ಅವರು ಪ್ರಶ್ನೆ ಕೇಳಿದ್ರು ಸ್ಥಳೀಯರಾಗಿ ಕೇಳಿದ್ರು ಸರಿ ನಮ್ಮ ಊರಿನವರಿಗೆ ನಮ್ಮ ಊರಿನಲ್ಲಿ ಏನಾಗೋ ನಮಗೆ ಸಿಗುತ್ತೆ ಅಂತ ಹೇಳಿ ಅವರು ಮಲ್ಪೆ ಪಡುಗರೆಯಲ್ಲಿ ಆಗುವಂತ ಮರಿನದಲ್ಲಿ ಸ್ಥಳೀಯರಿಗೆ ಉದ್ಯೋಗ ಅವಕಾಶಗಳು ಸಿಗುತ್ತಾ ಅನ್ನುವಂತದ್ದು ಒಂದು ಪ್ರಶ್ನೆ ಹೌದು ಖಂಡಿತವಾಗಿ ಸಿಗುತ್ತೆ ಯಾವ ಉದ್ಯೋಗಗಳು ಸಿಗುತ್ತದೆ ಅನ್ನುವಂತದ್ದು ಅಲ್ಲಿ ಪ್ರಶ್ನಾರ್ಥಕ ಅಲ್ಲಿ ಸ್ಥಳೀಯರಿಗೆ ಯಾವ ಉದ್ಯೋಗ ಸಿಗುತ್ತದೆ ಅನ್ನುವಂತ ಯಾಕಂದ್ರೆ ನಮ್ಮ ಕರಾವಳಿಗೆ ಈ ಮುಂಚಿನ ಮೊದಲೇ ಇಂಡಸ್ಟ್ರಿಗಳು ಹಲವಾರು ಇಂಡಸ್ಟ್ರಿಗಳು ಬಂದು ಕರಾವಳಿ ಭಾಗದವರಿಗೆ ನಿಮಗೆ ಆ ಕೆಲಸವನ್ನ ಕೊಡ್ತೇವೆ ಈ ಕೆಲಸವನ್ನ ಕೊಡ್ತೇವೆ ಅನ್ನುವಂತದ್ದು ಮುಂದೆ ಅದರ ಸಮೀಕ್ಷೆ ಮಾಡ್ತಾ ಹೋದಾಗ ಅವರನ್ನ ಕರೆದು ಇಂಟರ್ವ್ಯೂ ಮಾಡ್ತಾ ಹೋದಾಗ ಕೊಟ್ಟದ್ದು ಸೆಕ್ಯೂರಿಟಿ ಗಾರ್ಡ್ ಇಲ್ಲವೇ ಒಳಗೆ ಚಾ ತಿಂಡಿ ಕಾಫಿ ಮಾಡುವಂತ ಸಪ್ಲೈಯರ್ ಕೆಲಸ ಇಲ್ಲದ್ರೆ ಹೋಟೆಲಲ್ಲಿ ಏನಾದರೂ ಒಂದು ತಿಂಡಿ ಮಾಡುವಂತ ಕೆಲಸ ಮುಖ್ಯ ಉದ್ಯೋಗವನ್ನ ಅವರವರಿಗೆ ಬೇಕಾದಂತವರಿಗೆ ಕೊಡುವಂತದ್ದು ಇಂದಿನಿಂದಲೂ ಕೂಡ ಉದಾಹರಣೆಗಾಗಿ ನಮ್ಮ ಟೆಗ್ಮ ಶಿಪ್ ಯಾರ್ಡ್ ಅನ್ನೇ ತಗೊಳ್ಳುವ ಮಲ್ಪೆಯಲ್ಲಿ ಇದ್ದಂತ ಟೆಗ್ಮ ಶಿಪ್ ಯಾರ್ಡ್ ಹಲವಾರು ಜನಗಳಿಗೆ ಕೆಲಸ ಕಾರ್ಯವನ್ನು ಕೊಡ್ತೇವೆ ಅನ್ನುವಂತ ಆಮಿಷವನ್ನು ತೋರಿಸಿ ಅಲ್ಲಿ ನಡೆಯುವಂತ ಕೆಲಸ ಯಾವುದು ಸ್ಥಳೀಯರಿಗೆ ಬೇಕೋ ಬೇಡೋ ಅವ ಇದ್ರಲ್ಲಿ ಉಳಿಬೇಕಾ ಬಿಟ್ಟು ಹೋಗ್ಬೇಕಾ ಅನ್ನುವಂತ ಪರಿಸ್ಥಿತಿ ಅಂತ ಕೆಲಸ ಕಾರ್ಯಗಳು ಸಿಕ್ಕಿದೆ ಬಿಟ್ರೆ ಕೆಲಸ ಕಾರ್ಯಗಳು ಸಿಗ್ತದೆ ಆದ್ರೆ ನಮ್ಮ ಶಿಕ್ಷಣಕ್ಕೆ ಪೂರಕವಾದಂತ ಕೆಲಸ ಸಿಗುವುದಿಲ್ಲ ಒಂದು ಕರೆ ಇದೆ ಶಶಿಧರ್ ತೆಂಕನಿಡಿಯೂರು ಅವರು ನಮಸ್ಕಾರ ಶಶಿಧರ್ ತೆಂಕನಿಡಿಯೂರು ಶಶಿಧರ್ ನಮಸ್ತೆ ಸರ್ ನಮಸ್ತೆ ನಮ್ಮೊಂದಿಗೆ ಚರ್ಚೆ ಇದೆ ಚರ್ಚೆಯಲ್ಲಿ ಶ್ರೀ ಕೃಷ್ಣ ಸುವರ್ಣ ಪ್ರಕಾಶ್ ಮಲ್ಪೆ ಅವರು ಭಾಗಿಯಾಗ್ತಾ ಇದ್ದಾರೆ ಮರೀನಾ ಈ ಪ್ರವಾಸಿ ತಾಣ ಪಡುಕೆರೆಯಲ್ಲಿ ಸ್ಥಾಪನೆ ಆಗಲಿಕ್ಕೆ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ ನೀವು ಇದರ ಪರ ಇದ್ದೀರಾ ವಿರುದ್ಧ ಇದ್ದೀರಾ ನಾವು ಪಡುಕೆರೆಯಲ್ಲೇ ಹುಟ್ಟಿ ಬೆಳೆದವರು ಸರ್ ಪಡುಕೆರೆಯಲ್ಲೇ ಕನಕೋಡ ಪಡುಕೆರೆಯಲ್ಲಿ ಹುಟ್ಟಿ ಬೆಳೆದವರು ನಾವು ನಮಗೆ ನಮ್ಮ ಜೀವನವೇ ಮೀನುಗಾರಿಕೆ ನಮ್ಮ ಹಿರಿಯರು ಮೊದಲು ಸಮುದ್ರ ಪಕ್ಕದಲ್ಲೇ ಹೋಗಿ ಮೀನು ತರ್ತಾ ಇದ್ರು ಒಂದು ಸಮಯದಲ್ಲಿ ಹೌದು ಈಗ ಏನಾಗಿದೆ ಅಂದ್ರೆ ಎಷ್ಟೋ ಮೈಲಿ ಕಟ್ಲೆ ಸಮುದ್ರದಿಂದ ದೂರ ಹೋಗಬೇಕು ಆಳಕ್ಕೆ ಹೋಗಬೇಕು ಊರು ಅಂತ ಸಮಸ್ಯೆ ಬಂದಿದೆ ಈಗ ಮತ್ಸ್ಯಕ್ಯಾಮ ಈ ಮರೀನಾ ಹೌದು ಈ ಮರೀನಾ ಬಂದ್ರೆ ಈಗ ಇಲ್ಲಿ ಕೈರಂಪಣಿ ಆಗಿರ್ಬೋದು ಕಂತುಬಲೆ ಆಗಿರ್ಬೋದು ಈ ಸಣ್ಣ ಪುಟ್ಟ ಮೀನುಗಾರಿಕೆ ಮಾಡುವವರಿಗೆ ಸಾಂಪ್ರದಾಯಿಕ ಮೀನುಗಾರಿಕೆ ಅಂತ ಹೇಳ್ತಾರೆ ಹೌದೌದು ಇದಕ್ಕೆ ಬಹಳ ತೊಂದರೆ ಆಗ್ತದೆ ಮತ್ತೆ ನಮ್ದು ಇಲ್ಲಿ ಬೋಟ್ ಹೊರಗೆ ಹೋಗುವಾಗ ಬಹಳ ಸಮಸ್ಯೆಗಳು ಬರ್ಬೋದು ಇನ್ನು ಆ ಶಿಪ್ ಬರ್ತದೆ ಅಂತ ಹೇಳಿದ್ರೆ ಎಲ್ಲ ಬಂದ್ಕೊಂಡು ಇನ್ನು ಅದರಲ್ಲಿ ಕೂಡ ಟೋಲ್ ಬರ್ಬೋದ ಅಂತ ಹೌದು ನಿಮ್ದು ಹೋಗ್ಬೇಕಾದ್ರೆ ತ್ರಿಭುಜ ಬೋಟಿಗೆ ಆಕ್ಸಿಡೆಂಟ್ ಆದದ್ದೇ ಇವತ್ತಿಗೂ ಗೊತ್ತಾಗ್ಲಿಲ್ಲ ಅದು ಒಂದು ಬೋಟ್ ಇಲ್ಲಿ ಸಾವಿರಾರು ಬೋಟ್ ಹೋಗಿ ಬರುವಾಗ ಈ ಶಿಪ್ ಎಲ್ಲಿಂದ ಬರ್ತದೆ ಹೇಗೆ ಬರ್ತದೆ ಇಷ್ಟು ಬೋಟ್ ರಾತ್ರಿ ಆಗಲು ಒಳಗೆ ಹೋಗಿ ಬರುವಾಗ ಯಾರಿಗೆ ಏನಾಗ್ತದೆ ಅಂತ ಗೊತ್ತುಂಟ ಆ ಬೋಟ್ ಒಂದು ಹೋದದ್ದನ್ನೇ ಇಷ್ಟು ತನಕ ಏನಂತ ಇಲ್ಲ ಸರಿ ನಮ್ಮ ಇಬ್ಬರು ಅತಿಥಿಗಳಲ್ಲಿ ಏನಾದ್ರು ಪ್ರಶ್ನೆ ಅಥವಾ ನಿಮ್ಮ ವಿನಂತಿ ನಿವೇದನೆ ಏನಾದ್ರು ಇದೆಯಾ ಇಲ್ಲ ಅವ್ರಿಗೆ ಮೀನುಗಾರಿಕೆಯಲ್ಲಿ ಎಲ್ಲ ವಿಷಯ ಗೊತ್ತಿರುವವರು ನಮ್ಮ ಅಧ್ಯಕ್ಷರು ಪ್ರಕಾಶ್ ಅಣ್ಣ ಆಗಿರ್ಬೋದು ಕೃಷ್ಣಣ್ಣ ಆಗಿರ್ಬೋದು ಅವರು ನಮ್ಮ ಹಿರಿಯವರು ಎಲ್ಲ ಅವ್ರಿಗೆ ಗೊತ್ತುಂಟು ಮೀನುಗಾರಿಕೆ ಮಾಡಿದವರೇ ಅವರ ಹೋರಾಟದಲ್ಲಿ ತಮ್ಮ ಬೆಂಬಲ ಇದೆ ತಮ್ಮ ಬೆಂಬಲ ಯಾವತ್ತಿಗೆ ಇರ್ತದೆ ಅವರು ಒಂದು ನಿರ್ಣಯ ತಕೊಂಡ್ರೆ ಅದು ಒಳ್ಳೆ ನಿರ್ಣಯ ಆಗಿ ಇರ್ತದೆ ನಮ್ಮ ಅಧ್ಯಕ್ಷರು ಏನು ನಿರ್ಣಯ ತಕೊಳ್ತಾರ ಆ ನಿರ್ಣಯ ಒಳ್ಳೇದೇ ಆಗಿರ್ತದೆ ಯಾವತ್ತಿಗೂ ನಾಲ್ಕು ಜನರಿಗೆ ಒಂದು ಪಬ್ಲಿಕ್ ಗೆ ಅದು ಒಳ್ಳೆ ರೀತಿ ಒಳ್ಳೆ ಆದರ್ಶನವನ್ನ ತಮ್ಮ ಅಧ್ಯಕ್ಷರಿಂದ ಕಂಡುಕೊಂಡಿದ್ದೀರಿ ಕರೆ ಮಾಡೋದಕ್ಕೆ ಧನ್ಯವಾದ ಸರಿ ಮರೀನಾ ಅಂತ ಹೇಳುವಾಗ ವೀಕ್ಷಕರಲ್ಲಿ ತೊಂದರೆ ಇರಬಹುದು ಮರೀನಾ ಡ್ರೈವ್ ಮುಂಬೈಯಲ್ಲಿದೆ ಅದು ಕೂಡ ಅರಬ್ಬಿ ಸಮುದ್ರಕ್ಕೆ ಸೀರವಾಗಿದೆ ಏನಾಗಿತ್ತು ಕಸಬ್ನಂತವರು ಹೇಗೆ ಬಂದಿದ್ರು ಮುಂಬೈಯಲ್ಲಿ ಒಂದು ಹಿಂಸಾಚಾರ ಹೇಗೆ ನಡೆಯುತ್ತೆ ಎಂಬುದು ಗೊತ್ತಿದೆ ನಾವು ಪ್ರಕಾಶ್ ಅಥವಾ ವಾಗ್ಮಿ ಅದು ತಮ್ಮ ಈ ಪ್ರಶ್ನೆಯನ್ನು ಕೇಳ್ತಿದ್ದೇನೆ ಮರೀನಾ ಅಂದರೆ ಏನು ನಮ್ಮ ವೀಕ್ಷಕರಿಗೆ ಒಂದು ಸ್ಪಷ್ಟಪಡಿಸಿ ಮರೀನಾ ಅನ್ನುವಂಥದ್ದು ಮರೀನಾ ಅಂತಂದ್ರೆ ನಾವು ಅದರ ಅರ್ಥ ಹುಡುಕಿದಾಗ ಅದರಲ್ಲಿ ಸಿಗೋದು ತಂಗುದಾಣ ಅಂತ ಅರ್ಥ ತಂಗುದಾಣ ಅಂತಂದ್ರೆ ವಿಲಾಸಿ ಪ್ರವಾಸಿಗರ ನೌಕೆಗಳ ತಂಗುದಾಣ ಇದರಲ್ಲಿ ಇಡೀ ನಮ್ಮ ನಾವು ಇಡೀ ವಿಶ್ವದ ಭೂಗೋಳವನ್ನು ನೋಡಿದಾಗ ಗೊತ್ತಾಗುತ್ತೆ ಇಡೀ ಮುಕ್ಕಾಲ್ಪಾಲು ನೀರಿದೆ
ತಿರುಗಾಡುವವರು, ಜೀವನ ಪೂರ್ತಿ ತಿರುಗಾಡ್ತಾ ಕಾಲ ಕಳೆಯಬೇಕು, ಐಷಾರಾಮಿಯಾಗಿ ಜೀವನ ಮಾಡಬೇಕು ಅನ್ನುವಂಥವ್ರು ಸಾವಿರಾರು ಜನ ಇದ್ದಾರೆ. ಆ ಥರದವರು ಸಮುದ್ರ ಮಾರ್ಗದಲ್ಲಿ ತಿರುಗಾಡ್ತಾ ಇರ್ತಾರೆ. ಇವರು ಹೋದಾಗ ಕೇವಲ ಬೋಟಲ್ಲಿ ಹೋಗ್ತಾ ಹೋಗ್ತಾ ಇವರಿಗೆ ಬೋರ್ ಆಗಿಬಿಡ್ತದೆ, ಎಲ್ಲೋ ಒಂದ್ ಕಡೆ ಹೋಗಿ ನಿಲ್ಲಬೇಕು. ಎರಡು ಕಾರಣ ಇದೆ. ಒಂದು, ತಿರುಗಾಡ್ತಾ ಇರುವಂತಹ ಬೋಟಿಗೆ ಒಂದ್ಸಲ ರೆಸ್ಟ್ ಬೇಕು, ಅಲ್ಲೇನೋ ಒಂದಷ್ಟು ಇಂಧನ ಪೂರೈಕೆ, ಅದೆಲ್ಲ ಸಣ್ಣ ಪುಟ್ಟ ಕೆಲಸಗಳಾಗಬೇಕು. ಅದರ ಜೊತೆ ಇವರಿಗೊಂದು ಸಣ್ಣ ರೆಸ್ಟ್ ಬೇಕು. ಈ ತರ ರೆಸ್ಟ್ ಪಾಯಿಂಟ್ ಅನ್ನ ಮರೀನಾ ಅಂತ ಹೇಳ್ತಾರೆ. ಅವರ ಯಾಚೆಗಳನ್ನು ನಿಲ್ಲಿಸಬೇಕು. ಆ ಯಾಚೆಗಳನ್ನು ನಿಲ್ಲಿಸ್ತಾರೆ. ಆ ಬರುವಂತ ಅಲ್ಲಿಗೆ ಬರುವಂತ ಯಾಚೆಗಳು, ಅದರಲ್ಲಿ ಒಂದು 12 ಜನ ಮಾತ್ರ ಪ್ರವಾಸಿಗರು ಇರ್ತಾರೆ. ಒಂದು ಯಾಚೆಯಲ್ಲಿ 12 ಜನ ಇರ್ತಾರೆ, ಪ್ಲಸ್ ಒಬ್ಬರಿಗೆ ಇಬ್ಬರ ಹಾಗೆ ಆಳುಗಳು ಇರ್ತಾರೆ. ಅಂದ್ರೆ ಅಷ್ಟು ಐಷಾರಾಮಿ ಅದು. ಒಬ್ಬರಿಗೆ ಇಬ್ಬರು ಇಬ್ಬರು ಆಳುಗಳು ಇರ್ತಾರೆ, ಅಂದ್ರೆ ಒಟ್ಟು 48 ಅಷ್ಟು ಜನ ಅದರಲ್ಲಿ ಇರ್ತಾರೆ. ಮರೀನಕ್ಕೆ ಬಂದು ನಿಲ್ಲಿಸಿದ ತಕ್ಷಣ ಒಂದು ಸಲ ಬೋಟಿನ ಕೆಲಸಗಳು ಒಂದು ಕಡೆಯಿಂದ ಪ್ರಾರಂಭ ಆಗ್ತದೆ. ಆ ಬೋಟ್ ಅನ್ನು ಕ್ಲೀನ್ ಮಾಡುವಂತದ್ದು, ದುರಸ್ತಿ ಮಾಡುವಂತದ್ದು, ರೀಫ್ಯೂಯಲಿಂಗ್, ಅದಕ್ಕೆ ಫ್ರೆಶ್ ವಾಟರ್ ಸಪ್ಲೈ ಮಾಡುವಂತದ್ದು ಇತ್ಯಾದಿಗಳು ಒಂದು ಕಡೆ ನಡೆಯುವಾಗ, ಇನ್ನೊಂದು ಕಡೆ ಇವರೆಲ್ಲ ಬೋಟಲ್ಲಿ ಇದ್ದವರೆಲ್ಲ ಅವರು ಮತ್ತೆ ಮೇಲ್ಗಡೆ ಬಂದು ಆ ಜಾಗದಲ್ಲಿ ಅಲ್ಲೇ ಕನೆಕ್ಟ್ ಆಗಿರುವಂತಹಷ್ಟು ಜಾಗದಲ್ಲಿ ಅವ್ರು ಐಷಾರಾಮಿಯಾಗಿ ಕಳೆಯಬೇಕು. ಐಷಾರಾಮಿಯಾಗಿ ಬೇಕಾದ್ರೆ ಅಲ್ಲಿ ಮಾಲ್ಗಳು ಬೇಕು, ಪಬ್ಗಳು ಬೇಕು, ಬಿಯರ್ ಬಾರ್ಗಳು ಬೇಕು, ಎಲ್ಲವೂ ಇರ್ತದೆ. ನಾನು ಇದು ಮಾಡುವಾಗ 3-star ಹೋಟೆಲ್ಗಳು ಇರಬೇಕು ಅಂತ ನಾನು ನೋಡಿದೆ. ಆದ್ರೆ ಮೊನ್ನೆ ನನಗೆ ಶಾಸಕರೇ ಒಂದು ಕ್ಲಿಪ್ ಕಳಿಸಿದ್ದಾರೆ, ಅದರಲ್ಲಿ 5-2 or 7-star ಹೋಟೆಲ್ಗಳು ಬೇಕು ಅಂತ ಅದರಲ್ಲಿ ಇದು ಮಾಡಿದ್ದಾರೆ. ಹಾಗಾಗಿ ಒಂದು ಗಾಲ್ಫ್ ಲಾನ್ ಬೇಕು ಅಂತ, ನೀವು ಗಾಲ್ಫ್ ಲಾನ್ಗೆ ಎಷ್ಟು ಜಾಗ ಬೇಕು ಅಂತ ನೀವೇನಾದ್ರೂ ಹುಡುಕಿದ್ರೆ ಕನಿಷ್ಠ ಒಂದು 25 acres, ಬಹಳ ಸಣ್ಣ ಗಾಲ್ಫ್ ಲಾನ್ಗೆ 25 acres ಬೇಕು. ಸಣ್ಣ ಗಾಲ್ಫ್ ಲಾನ್ ಪೂರ್ಣ ಪ್ರಮಾಣದಲ್ಲಿ 100 acres ಬೇಕು, 100 acres ಬೇಕು, 100 acres ಬೇಕು. ಹೀಗೆ ಅದು ಒಟ್ಟು ನೋಡುವಾಗ ಇಷ್ಟು ಜಾಗವನ್ನು ಅದು ಆವರಿಸ್ಬಿಡ್ತದೆ, ಕಿಲೋಮೀಟರ್ ಗಟ್ಟಲೆ ಜಾಗವನ್ನು ಆವರಿಸ್ಬಿಡ್ತದೆ. ಮರೀನಾ ಅಂದ್ರೆ ಹೀಗೆ, ಮತ್ತದೊಂದು ಕೋಟೆ ಇದ್ದ ಹಾಗೆ. ನಾವ್ ಯಾರೋ ಅಲ್ಲಿ ಉದ್ಯೋಗಾವಕಾಶ ಸಿಗ್ತದೆ ಇತ್ಯಾದಿ ಇತ್ಯಾದಿ ಎಲ್ಲ ತುಂಬಾ ಜನರ ತಲೆಯಲ್ಲಿ ಬರಬಹುದು. ಅಲ್ಲಿ ನಮಗೆ ಎಂಟ್ರಿ ಇರೋದಿಲ್ಲ, ಅಲ್ಲಿ ಬಂದವರು ಯಾರು ಹೊರಗಡೆ ಬರೋದಿಲ್ಲ, ಯಾಕಂದ್ರೆ ಅವರಿಗೆ ಅಲ್ಲೊಂದು ಲೋಕ ಸೃಷ್ಟಿಯಾಗಿರ್ತದೆ. ಹಾಗಾಗಿ ಆ ಲೋಕದೊಳಗೆ ಅವ್ರು ಇರ್ತಾರೆ, ನಾವು ಅದರ ಹೊರಗಡೆ. ನಮ್ಗೇನೋ ಸಿಗ್ತದೆ ಅಂತ ನಾವು ಕಂಪೌಂಡ್ ಹಾರಿ ನೋಡ್ಬೇಕಷ್ಟೇ, ಕಾಯ್ತಾ ಇರಬೇಕಷ್ಟೇ. ಅದು ಕೂಡ CCTV ಕಣ್ಣು ತಪ್ಪಿಸಿ. ಸರಿ, ಕೃಷ್ಣ ಸುವರ್ಣರವರೇ, ಹೇಗೆ ಪ್ರಕಾಶರವರು ಹೇಳಿದ್ರು ಅಂತ ಹೇಳಿದ್ರೆ, ಐಷಾರಾಮಿ ಹಡಗು ಒಬ್ಬನಿಗೆ ಇಬ್ಬರು ಪರಿಚಾರಕರು ಅಂತ ಹೇಳಿದ್ರೆ ಎಷ್ಟು ಶ್ರೀಮಂತರು ಅಂತ ಯೋಚನೆ ಮಾಡಿಕೊಳ್ಳಿ. ಇಂಥದೇ ಒಂದು ಪರಿಸ್ಥಿತಿ ಗೋಕರ್ಣದಲ್ಲಿ ಆಗಿದೆ. ಸಾಕಷ್ಟು ವಿದೇಶಿಗರು ಬಂದು ಏನೆಲ್ಲ ಆಗಿಬಿಟ್ಟಿದೆ. ನಮ್ಮ ಪವಿತ್ರ ಕ್ಷೇತ್ರವಾದಂಥ ಗೋಕರ್ಣ ಇವತ್ತು ಡ್ರಗ್ಸ್ ದಂಧೆಯಾಗಿ ಅಲ್ಲಿ ಆಗಿದೆ ಅಂತ ಹೇಳಿದರೆ, ನಾಳೆ ಪಡುಕೆರೆಯಲ್ಲಿ ಇಂಥ ಪರಿಸ್ಥಿತಿ ನಿರ್ಮಾಣವಾಗಲಿಕ್ಕಿಲ್ವಾ? ಖಂಡಿತವಾಗಿ ಹಾಗೆ ಆಗ್ತದೆ. ಈಗಲೇ ಪ್ರವಾಸೋದ್ಯಮ ಇಲಾಖೆಯಿಂದ ಬೀಚ್ ಅನ್ನುವಂಥದ್ದು ಸೃಷ್ಟಿಯಾಗಿ ಹಲವಾರು ಕಡೆಯಿಂದ ಬರುವಂಥ ಪ್ರವಾಸಿಗರಿಂದರೆ ನಾವೆಲ್ಲ ಕಂಡುಕೊಂಡಿದ್ದೇವೆ. ಈ ಡ್ರಗ್ಸ್ಗಳು ಮತ್ತು ಡ್ರಿಂಕ್ಸ್, ಓವರಾಗಿ ಡ್ರಿಂಕ್ಸ್ ಮಾಡುವಂಥವ್ರು, ಒಂಥರ ಪಬ್ಬಿನ ಮಾದಕ ದ್ರವ್ಯ ಜಾಲಗಳು ಈಗಾಗಲೇ ನಡೀತಾ ಉಂಟು. ಅದಂತೂ ಕೂಡ ನಾವು ತಿಳಿದುಕೊಂಡ ಪ್ರಕಾರ ಪ್ರವಾಸಿಗರಿಗೆ ಇದು ಅತ್ಯಮೂಲ್ಯವಾದ ಬೇಡಿಕೆ ಅನ್ನುವಂಥದ್ದು ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಈ ಅದನ್ನೇ ಹುಡ್ಕೊಂಡು ಬರುವ ಪ್ರವಾಸಿ ತಾಣಕ್ಕೆ ಬಂದು ತಂಗಿದಾಗ ಅದು ಅವರಿಗೆ ಬೇಕೇ ಬೇಕು. ಅಂದರೆ ಅವ್ರು ಮಾಡುವಂಥ ಕೆಲಸ ಕಾರ್ಯ ನಾವೆಲ್ಲ ಗೋಕರ್ಣದಲ್ಲಿ ಆಗಲಿ, ಪರದೇಶದಿಂದ ಬಂದಂಥ ಆ ಪ್ರವಾಸಿಗರಾಗಲಿ ಮಾಡುವಂಥ ಒಂದು ಕೆಲಸ ಕಾರ್ಯಗಳನ್ನು ನೋಡಿದಾಗ, ಅವ್ರು ನಡ್ಕೊಳ್ಳುವಂಥ ರೀತಿಯನ್ನು ನೋಡಿದಾಗ, ಖಂಡಿತವಾಗಿ ಮುಂದಿನ ದಿನದಲ್ಲಿ ಈ ಮಲ್ಪೆ ಪಡುಕರೆ ಶಾಂತಿನಗರ ಅನ್ನುವಂಥದ್ದು, ಅಶಾಂತಿ ನಗರ ಒಂದು ವೇಳೆ ಮರೀನಾ ಬೀಚ್ ಮರೀನಾ ಅನ್ನುವಂಥದ್ದು ತಂಗುದಾಣ ಅಲ್ಲಿ ಆದರೆ ಈ ಒಂದು ಘಟನೆ ಖಂಡಿತವಾಗಿ ಶಾಂತಿನಗರ ಬಿಟ್ಟು ಅಶಾಂತಿನಗರ ಅನ್ನುವಂಥ ಒಂದು ಬ್ರ್ಯಾಂಡನ್ನು ತಗೊಳ್ಳಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ನನ್ನ ಬಗ್ಗೆ. ಸರಿ, ಪ್ರಕಾಶ್ ಮಲ್ಪೆ ಅವರೇ, ಈ ಪಡುಕೆರೆಯಲ್ಲಿ ಹಲವಾರು ಸಣ್ಣ ಪುಟ್ಟ ದ್ವೀಪಗಳಿವೆ. ಅದರಲ್ಲಿ 3 ದ್ವೀಪಗಳು, ಮಲ್ತಿ, ಕೋಟೆ ಮತ್ತು ದಾಂಡಿ ಅಂಥೇಳಿ. ದ್ವೀಪ ಅಂತ ಹೇಳಿದ್ರೆ 4 ಸುತ್ತ ನೀರು ಇರಬೇಕು. ಈ ಮರೀನಾ ಆಗಬೇಕಾದ್ರೆ ಇದರ ನಡುವೆ ಸಂಪರ್ಕ ಆಗಬೇಕು. ಎಲ್ಲಿಯೋ ನಾವು ಇದನ್ನು ಮಾಡುತ್ತಾ ಮಾಡುತ್ತಾ ಪ್ರಕೃತಿಯ ವಿರುದ್ಧ ಹೋದ ಹಾಗೆ ಅನಿಸ್ಕೊಳ್ಳೋದಿಲ್ವ? ಮರೀನಾ ಅನ್ನುವಂಥದ್ದು ಈಗ ಇಲ್ಲಿ ಏನು ಅವ್ರು ಮಾಡಲಿಕ್ಕೆ ಹೊರಟಿದ್ದಾರೆ, ಇದು 100% ಪ್ರಕೃತಿ ವಿರುದ್ಧ. ಯಾಕೆ ಅಂತಂದರೆ ಅದರಲ್ಲಿ ಇನ್ನೊಂದು ಭಾಗವನ್ನು ಜೋಡಿಸ್ಬೇಕು. ಇಲ್ಲಿ ತುಂಬ ಜನರಿಗೆ ಕಲ್ಪನೆ ಏನಿದೆ, ಇದರಲ್ಲಿ ಶಾಂತಿನಗರಕ್ಕೆ ಎಫೆಕ್ಟ್ ಇದೆ ಅಥವಾ ಕೇವಲ ಸ್ವಲ್ಪ ಪಡುಕರಿಗೆ ಎಫೆಕ್ಟ್ ಇದೆ ಅಂತ. ಇದು ಖಂಡಿತ ಖಾಲಿ ಅಲ್ಲಿಗೆ ಎಫೆಕ್ಟ್ ಅಲ್ಲ, ಇದು ಇಡೀ ಮಲ್ಪೆಯ ಮೀನುಗಾರಿಕೆಗೆ ಬಹಳ ದೊಡ್ಡ ಹೊಡೆತ ಇದು. ಹೇಗೆ ಅಂತಂದರೆ, ಮಲ್ಪೆ ಅನ್ನುವಂಥದ್ದು ಒಂದು ಸರ್ವ ಋತು ಬಂದರು. ಹೌದು, ಇಲ್ಲಿ ನೀವು ಯಾವುದೇ ಸಮಯಕ್ಕೆ ಬೋಟುಗಳು ಒಳಗೆ ಹೊರಗೆ ಹೋಗಬಹುದು. ಇದು ನಿಮಗೆ ಇಡೀ ಏಷ್ಯಾದಲ್ಲಿ ಯಾವುದೇ ದೇವರ ವರದಾನ, ಪರಶುರಾಮ ಸೃಷ್ಟಿ. ಇದನ್ನ ಇವರು ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಎರಡು ಕಡೆ ನಾವು ಸೀವಾಕಲ್ಲು ನೋಡಬಹುದು, ಎರಡು ಕಡೆ ಕಲ್ಲು ಹಾಕಿದ್ದಾರೆ. ಇದರಲ್ಲಿ ಪಡುಕೆರೆ ಬದಿಯಲ್ಲಿರುವಂತಹ ಕಲ್ಲನ್ನ ಅದನ್ನ ಅಲ್ಲಿವರೆಗೆ ಬ್ರೇಕ್ ವಾಟರ್ ನ ಮೊದಲಿನ ಆ ದಾಂಡಿ ದ್ವೀಪಕ್ಕೆ ಜೋಡಿಸ್ಬಿಡ್ತಾರೆ. ಅಲ್ಲಿಗೆ ನಿಮಗೇನಾಯ್ತು, ಒಳಗಿಂದ
ಬಂದರಿನ ಒಳಗೆ ಅಥವಾ ಹೊರ ಒಳಗೆ ಒಳಗಿಂದ ಹೊರಗೆ ಹೋಗುವಂತ ನೀರು ಮೂರು ಪಾಲಾಗಿ ಹೋಗ್ತದೆ, ಎಡಕ್ಕೆ ಹೋಗ್ತದೆ, ಬಲಕ್ಕೆ ಹೋಗ್ತದೆ, ಮಧ್ಯಕ್ಕೆ ಹೋಗ್ತದೆ. ಈ ತರ ಮೂರು ರೀತಿಯಲ್ಲಿ ಹೋಗುವಾಗ ನೀರಿನ ಕರೆಂಟ್ ಅದು ಕಡಿಮೆ ಆಗ್ತದೆ. ಇದು ಕಡಿಮೆ ಆಗುವ ಕಾರಣಕ್ಕೆ ಇದು ಸರ್ವ ಋತು ಬಂದರು ನಿಮ್ಗೆ ಯಾವತ್ತು ಒಳಗೆ ಹೊರಗೆ ಹೋಗಿ, ಇದು ಪ್ರಕೃತಿ ನಮ್ಗೆ ಪ್ರಕೃತಿ ಕೊಟ್ಟಿರುವ. ನೀವು ಒಂದು ಕಡೆ ಬ್ಲಾಕ್ ಮಾಡಿದ್ರಿ ಅಂತಂದ್ರೆ ಇದರ ಎಫೆಕ್ಟ್ ಖಂಡಿತ ಮೀನುಗಾರಿಕೆ ಮೇಲೆ ಬೀಳುತ್ತದೆ. ಬೋಟುಗಳು ಖಂಡಿತ ಒಳಗೆ ಹೊರಗೆ ಹೋಗ್ಲಿಕ್ಕೆ ಮೀನುಗಾರಿಕೆ ಸ್ತಬ್ಧ ಆಗ್ಬಿಡುತ್ತೆ. ಅಂದ್ರೆ ಇಡೀ ಮಲ್ಪೆಗೆ ತೊಂದರೆ ಇದೆ ಅಂತ ಹೇಳಿ, ಶಾಂತಿನಗರ ಇಡೀ ಮಲ್ಪೆಗೆ ತೊಂದರೆ ಅಂತಂದ್ರೆ, ಮಲ್ಪೆಗೆ ತೊಂದರೆ ಅಂತಂದ್ರೆ ಕೇವಲ ಮಲ್ಪೆ ಅಲ್ಲ, ಮಲ್ಪೆಗೆ ಪಶ್ಚಿಮ ಬಂಗಾಳದವರು ಇದ್ದಾರೆ, ಒರಿಸ್ಸಾದವರು ಇದ್ದಾರೆ, ಇಲ್ಲಿಂದ ಭಡ್ಕಳದವರಿಗಿದ್ದಾರೆ, ಎಲ್ಲರಿಗೂ ತೊಂದರೆ. ಮಲ್ಪೆಗೆ ತೊಂದರೆ ಅಂದ್ರೆ ಎಲ್ಲರಿಗೂ ತೊಂದರೆ. ತಾವು ಇಬ್ರು ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದೀರಿ, ಆದರೆ ನಾವು ಆರಿಸಿ ಕಳಿಸಿದಂತಹ ಅಥವಾ ನಮ್ಮ ನೆಚ್ಚಿನ ಜನನಾಯಕ ಆದಂತಹ ಶಾಸಕರು ಈ ಬಗ್ಗೆ ಏನು ಹೇಳ್ತಾರೆ ವೀಕ್ಷಕರೇ ನೋಡಿಕೊಂಡು ಬರುವ. ಕೆರೆಯಲ್ಲಿ ಮರೀನಾ ಯೋಜನೆ ಮಾಡುವಂತಹ ಒಂದು ಚಿಂತನೆಯನ್ನು ಕೇಂದ್ರ ಸರ್ಕಾರದ ಸಾಗರಮಾಲಾ ಯೋಜನೆ ಮೂಲಕ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ನಮ್ಮ ಸಾಗರಮಾಲಾ ಯೋಜನೆಯಲ್ಲಿ ಸುಮಾರು 800 ಕೋಟಿ ರೂಪಾಯಿಯ ಒಂದು ಇಯರ್ ಮಾರ್ಕ್ ಮಾಡಿದ್ದಾರೆ, ತೆಗೆದಿಟ್ಟಿದ್ದಾರೆ, ಸ್ಯಾಂಕ್ಷನ್ ಆದದ್ದಲ್ಲ, ಅದನ್ನು ಗುರುತಿಸಿದ್ದಾರೆ. ಆದರೆ ಪ್ರಪ್ರಥಮವಾಗಿ ನಾವು ಸ್ಯಾಂಕ್ಷನ್ ಮಾಡಿಕೊಂಡ ಮೇಲೆ ಅಧ್ಯಯನ ಮಾಡೋದಕ್ಕಿಂತ ನಾವು ಈಗಾಗಲೇ ಮುಖ್ಯಮಂತ್ರಿಗಳಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ನಾವು ಒಂದು ನಿಶ್ಚಯವನ್ನು ಮಾಡಿದ್ದೇವೆ. ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದಿಂದ 1 ಕೋಟಿ ರೂಪಾಯಿ ಅನುದಾನದ ಒಂದಿಗೆ ಫಸ್ಟ್ ಅದರ ಫಿಸಿಬಿಲಿಟಿ ಸ್ಟಡಿ ಮಾಡುವಂಥ ಒಂದು ನಿರ್ಧಾರವನ್ನು ನಾವು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಭೆಯಲ್ಲಿ ನಾವು ಈಗಾಗಲೇ ನಿಶ್ಚಯ ಮಾಡಿದ್ದೇವೆ. ಆ ಪ್ರಕಾರ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದವರು 1 ಕೋಟಿ ರೂಪಾಯಿಯನ್ನು ತೆರೆದಿಸಿದ್ದಾರೆ. ಅದರಲ್ಲಿ ಪ್ರಪ್ರಥಮವಾಗಿ CWPRS ಅಂತ, ಸೆಂಟ್ರಲ್ ವಾಟರ್ ಆ್ಯಂಡ್ ಪವರ್ ರಿಸೋರ್ಸ್ ಸೆಂಟರ್ ಸರ್ವಿಸಸ್ ಅಂತ ಹೇಳುವಂಥ ಒಂದು ಸಂಸ್ಥೆ ಪುಣೆಯಲ್ಲಿದೆ ಕೇಂದ್ರ ಸರ್ಕಾರದ್ದು. ಆ ಸಂಸ್ಥೆಯ ಅದು ಸಮುದ್ರ ಮತ್ತು ನದಿಯ ಒಂದು ವಿಷಯದಲ್ಲಿ ಯಾವುದೇ ಅಧ್ಯಯನ ಇದ್ದರೆ, ಕೇಂದ್ರ ಸರ್ಕಾರದ ಯಾವುದೇ ಯೋಜನೆ ಇದ್ದರೆ ಅದರ ಮೂಲಕ ಮಾಡುವಂಥದ್ದು. ಯಾವಾಗಲೂ ಕಾಲಘಟ್ಟದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಮಂಜೂರು ಆದ ಮೇಲೆ CWPRS ಇಂದ ವರದಿಯನ್ನು ತರಿಸ್ಕೊಳ್ತಾರೆ. ಆದರೆ ಈ ಸರ್ತಿ ನಾವು ಅಲ್ಲಿ ಸ್ಥಳೀಯವಾಗಿ ಏನು ಸಮಸ್ಯೆ ಆಗ್ತದೆ ಅಂತ ನೋಡಲಿಕ್ಕೆ CWPRS ಇಂದ ಒಂದು ಅಧ್ಯಯನ ಮಾಡಲಿಕ್ಕೆ ಈಗಾಗಲೇ ನಾನು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರು ಪೂನಕ್ಕೆ ಹೋಗಿ ಅವರೊಟ್ಟಿಗೆ ಚರ್ಚೆ ಮಾಡಿ ಬಂದಿದ್ದೇವೆ. ಅವರಿಗೀಗ ಸುಮಾರು 71 ಲಕ್ಷ ರೂಪಾಯಿ ಪ್ರಾಥಮಿಕವಾಗಿ ನೀಡಿ ಈ ಒಂದು ಅದರ ಒಂದು ಫಿಸಿಬಿಲಿಟಿ ರಿಪೋರ್ಟ್ ಅಂದರೆ ಅದರ ಸಾಧ್ಯತಾ ಒಂದು ಪ್ರಮಾಣವನ್ನು ತಗೊಳ್ಳಿಕ್ಕೆ ಅಧ್ಯಯನವನ್ನು ನಾವು ಮಾಡಲಿಕ್ಕೆ ಕೊಟ್ಟಿದ್ದೇವೆ. ಸುಮಾರು 8-10 ತಿಂಗಳು ಅದಕ್ಕೆ ಬೇಕಾಗ್ತದೆ ಅಂತ ಹೇಳಿದ್ದಾರೆ. ಅದರಲ್ಲಿ ಸೀಶೋರ್ ಚೇಂಜಸ್ಸು ಮತ್ತು ಬೇರೆಲ್ಲ ಅದರ ಬಗ್ಗೆ ನಾನು ಅದರ ಏನೇನು ಮಾಡ್ತಾರೆ ಅಂತ ಹೇಳುವಂಥ ಮಾಹಿತಿಯನ್ನು ನಿಮಗೆ ಮಾಧ್ಯಮದ ಮೂಲಕ ಇದು ನಿಮಗೆ ವಾಟ್ಸಪ್ಪಲ್ಲಿ ಕೊಡ್ತೇನೆ. ಆ ಸ್ಟಡಿಯನ್ನು ಮಾಡಿದ ಮೇಲೆ ಅದು ಫಿಸಿಬಿಲಿಟಿ ಹೌದು ಅಂತಾದರೆ, ಈಗಾಗಲೇ ಸ್ವಲ್ಪ ಪಡುಕೆರೆ ಭಾಗದಲ್ಲಿ ಅದರ ಬಗ್ಗೆ ವಿರೋಧವನ್ನು ಸ್ಟಾರ್ಟ್ ಮಾಡಿದ್ದಾರೆ. ನಾನು ನನ್ನ ಹತ್ರ ಭೇಟಿಯಾಗದವ್ರಿಗೆ ಹೇಳಿದ್ದೇನೆ, ಯಾರು ಗಡಿಬಿಡಿ ಮಾಡಬೇಡಿ. ನಾವು ಮೀನುಗಾರರಿಗೆ ಯಾವುದಾದ್ರೂ ಸಮಸ್ಯೆ ಆಗುತ್ತೆ ಅಂತಾದರೆ ಯಾವುದೇ ಕಾರಣಕ್ಕೆ ಅದನ್ನು ಜಾರಿಗೆ ತರುವುದಿಲ್ಲ, ಯಾಕಂದರೆ ಈಗಾಗಲೇ ಅದನ್ನು ಅಧ್ಯಯನ ಮಾಡ್ತೇವೆ, ನಮಗೆ ಗೊತ್ತಿಲ್ಲ. ಅಧ್ಯಯನ ಇಲ್ಲದೆ ಒಂದು ಸೆಂಟ್ರಲ್ ಗೌರ್ಮೆಂಟಿನ ಸೆಂಟ್ರಲ್ CWPRS ನವರು ಅಧ್ಯಯನ ಮಾಡಿ ನಾವು ಈಗ ಬೇಡ ಬೇಕು ಅಂತ ನಿಶ್ಚಯ ಮಾಡಲಿಕ್ಕಾಗಲ್ಲ. ಅದು ಅಧ್ಯಯನ ಮಾಡಿ ಒಳ್ಳೆಯದುಂಟು, ಮೀನುಗಾರರಿಗೆ ಸ್ಥಳೀಯರಿಗೆ ತೊಂದರೆ ಇಲ್ಲಾದರೆ ಮಾತ್ರ ಅದನ್ನು ಜಾರಿಗೆ ತರ್ತೇವೆ. ಅದಕ್ಕೋಸ್ಕರವೇ ನಾವು ಇವತ್ತು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದಿಂದ ಅದನ್ನು ಅಧ್ಯಯನ ಮಾಡ್ತಾ ಇರೋದು. ಇಲ್ಲದಿದ್ದರೆ ನಾವು ಸ್ಯಾಂಕ್ಷನ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಅಧ್ಯಯನ ಮಾಡಿದ ಮೇಲೆ ಅದಕ್ಕೆ ಬೇಕಾದಾಗ ಮಾಡ್ತಾರೆ, ಇದಾಗಲ್ಲ. ಇದು ಫಿಸಿಬಿಲಿಟಿ ಇಲ್ವಾ ಇಲ್ವಾ ಅಂತ ಹೇಳುವಂಥದ್ದು ಮಾಡ್ತೇವೆ. ಆದರೆ ಈ ಯೋಜನೆ ತುಂಬ ಅದು ಏನು ಮೀನುಗಾರರಿಗೆ ಅಥವಾ ಸ್ಥಳೀಯರಿಗೆ ತೊಂದರೆ ಇಲ್ಲದೆ ಆದರೆ ಇದು ತುಂಬ ಒಂದು ಒಳ್ಳೆಯ ಯೋಜನೆ ಆಗ್ತದೆ. ಭಾರತ ದೇಶದಲ್ಲಿ ಎಲ್ಲಿಯೂ ಇಂಥ ಮರೀನಾ ಇಲ್ಲ. ವಿದೇಶಗಳಲ್ಲಿ ಈ ಮರೀನಾದಿಂದಲೇ ಸಾಕಷ್ಟು ಇಡೀ ದೇಶದ ಆದಾಯ ಮರೀನಾದಿದೆ. ಒಂದು ನಿಮ್ಮ ನಮ್ಮ ಕೋಸ್ಟಲ್ಲಿ ಸುಮಾರು 4,000 ಇಂಥ ಯಾಚ್ ಮತ್ತು ಸೇಲಿಂಗ್ ಬೋಟ್ಸ್ಗಳು ಹೋಗ್ತಾ ಇರ್ತವೆ. ಪಡುಕೆರೆಯಲ್ಲಿ ಮರೀನಾ ಇದು ಎಲ್ಲಿಯೂ ಕೂಡ ಇಲ್ಲ, ಭಾರತ ದೇಶದಲ್ಲಿ ಇಲ್ಲ. ಹಾಗಾಗಿ ಇಂಥದ್ದು ಬೇಕು ಅಂತೇಳಿ ನಮ್ಮ ಶಾಸಕರು ಹೇಳ್ತಾರೆ. ಈ ನಡುವೆ ಪ್ರಶಾಂತ್ ಬ್ರಹ್ಮಾವರ ಇವರು ಕರೆ ಮಾಡ್ತಿದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತ್ ಬ್ರಹ್ಮಾವರ್ ನಮಸ್ತೆ ಸರ್. ನಮಸ್ತೆ. ಪಡುಕೆರೆಯಲ್ಲಿ ಮರೀನಾ ಹೇಗೆ ಅನಿಸ್ತಿದೆ? ಸ್ವಲ್ಪ ಖುಷಿ ಆಗ್ತಿದೆ. ಪ್ರಕಾಶ್ ಮಲ್ಪ ಅವರಿಗೆ ಪ್ರಶ್ನೆ ಇತ್ತು ನಮ್ದೊಂದು. ಕೇಳಿ ಕೇಳಿ, ಹೇಳ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ. ಪ್ರಕಾಶ್ ಮಲ್ಪ ಅವರೇ ನಮಸ್ಕಾರ. ನಮಸ್ಕಾರ ಹೇಳಿ. ಹಲೋ. ಹಾ ನಮಸ್ಕಾರ ಹೇಳಿ ಹೇಳಿ. ಹಲೋ. ನಮಸ್ಕಾರ. ಅವರು ಹೇಳ್ತಾ ಇದ್ದಾರೆ, ಕೇಳಿ ಹೇಳ್ತಾ ಇದ್ದಾರೆ ಹೇಳಿ.
ಅದೇ ಈಗ ನಾನು ಪ್ರಕಾಶ್ ಮಾಲ್ಕ ಅವರ ಭಾಷಣ ಎಲ್ಲ ಕೇಳಿದ್ದೇನೆ ದೇಶದ ಬಗ್ಗೆ ಎಲ್ಲ. ಈಗ ಅವರು ಹೇಳಿರುವ ಹಾಗೆ ಕೊಚ್ಚಿಯಲ್ಲಿ ಮಾತ್ರ ಇದೆ ಅಂತ ಹೇಳ್ತಾರೆ ಅವ್ರು ಮರೀನಾ. ಸೊ ನಮ್ ಕಡೆಯಿಂದ ದೇಶಕ್ಕೊಂದ್ ಮರೀನಾ ಬಂದ್ರೆ ಯಾಕೆ ವಿರೋಧ ಅಂತ ನನ್ನ ಪ್ರಶ್ನೆ. ದೇಶದ ಬಗ್ಗೆ ಮಾತಾಡುವ ಪ್ರಕಾಶ್ ಮಾಲ್ಕ ಅವರು ಒಂದು ಮರೀನಾಗೆ ಯಾಕೆ ವಿರೋಧ ಮಾಡ್ತಿದ್ದಾರೆ ಅಂತ. ಸರಿ ಸರಿ, ನಿಮ್ಮ ಪ್ರಶ್ನೆಯನ್ನು ವರ್ಗಾಯಿಸ್ತೇನೆ, ಕೇಳಿಕೊಳ್ಳಿ. ದೇಶದ ಬಗ್ಗೆ ಮಾತನಾಡ್ತೀರಿ, ದೇಶಕ್ಕೆ ಒಂದು ಕೊಡುಗೆ ಕೊಡುವಾಗ ಯಾಕೆ ವಿರೋಧ ಮಾಡ್ತೀರಿ? ಒಳ್ಳೆ ಪ್ರಶ್ನೆ ಕೇಳಿದಿರಿ ಪ್ರಶಾಂತ್ ಬ್ರಹ್ಮ ಅವರು. ನಮಸ್ಕಾರ ಪ್ರಶಾಂತ್ ಬ್ರಹ್ಮ ಅವರೇ, ಒಳ್ಳೆ ಪ್ರಶ್ನೆ ಕೇಳಿದಿರಿ. ನನಗೆ ನನ್ನ ದೇಶ ಪ್ರಾರಂಭ ಆಗೋದು ನನ್ನ ಊರಿಂದ, ನನ್ನ ಊರಿನಲ್ಲೇ ನನ್ನ ದೇಶ ಪ್ರಾರಂಭ ಆಗೋದು. ಬಹುಶಃ ಒಂದು ಮಾತು ಕೇಳಿರ್ಬೋದು, ಈಗ ನನ್ನ ದೇಶದ ಬಗ್ಗೆನೇ ಮಾತಾಡೋದು ಎಲ್ಲವೂ ಸರಿ, ಹಾಗಂತ ದೇಶ ಆಗಿರೋದು ಈ ರೀತಿ ಊರುಗಳಿಂದ. ದೇಶದ ಯಾವುದೇ ಭಾಗದಲ್ಲಿ ನೋವಾದರೂ ನಾವು ಅದಕ್ಕೆ ಸ್ಪಂದನ ಮಾಡ್ತೀವಿ, ಅದು ಪಡುಕೆರೆಯಲ್ಲಾಗಲಿ ಅಥವಾ ಕಾಶ್ಮೀರದಲ್ಲಾಗಲಿ. ಎಲ್ಲಿ ಬೇಕಾದರೆ ನೋವಾದರೂ ಕೂಡ ಅದಕ್ಕೆ ನಾವು ಸ್ಪಂದನ ಮಾಡ್ತೀವಿ. ಅಲ್ಲಿ ಕಾಶ್ಮೀರದಲ್ಲಾದರೆ ಮಾತ್ರ ನಾವು ಅಲ್ಲಿ ಗಡಿಯಲ್ಲೇನೋ ಸಮಸ್ಯೆ ಆಯ್ತು ಆಗ ನಾವು ಮಾತಾಡ್ತೀವಿ, ಅದು ಮಾತ್ರ ದೇಶಭಕ್ತಿ ಅಲ್ಲ. ನನ್ನ ಊರಿಗೆ ಆದಾಗಲೂ ನಾನು ಪ್ರಯತ್ನ ಪಡ್ತೀನೋ ಇದು ನನ್ನ ಸ. ನೀವು ರಾಮತೀರ್ಥರ ಮಾತುಗಳನ್ನು ಕೇಳಬಹುದು, ಕೇಳಿರ್ಬೋದು. ಕಾಶ್ಮೀರ ನನ್ನ ಶಿರ, ಹಿಮಾಲಯ ನನ್ನ ಬಾಹು, ವಿಂಧ್ಯ ನನ್ನ ಸೊಂಟ, ಕನ್ಯಾಕುಮಾರಿ ನನ್ನ ಪಾದಯುಗ್ಮ ಅಂತ, ನಾನೇ ಭಾರತ ಅಂತ. ಹಾಗಿರುವಾಗ ಪಡುಕೆರೆಯಲ್ಲಿ ಈ ರೀತಿ ಸಮಸ್ಯೆಗಳಿರುವಾಗ ದೇಶಕ್ಕೇನೋ ಹೆಸರು ಬರ್ತದೆ, ಹಾಗಾಗಿ ಇರಲಿ ಅಂತ ಹೇಳುವಂಥದ್ದು ನಿಮ್ಮ ಭಾವನೆ. ಇದರಲ್ಲಿ ದೇಶಕ್ಕೆ ಹೆಸರು ಬರ್ತದೆ ಅನ್ನುವಂಥದ್ದು ನಿಜಕ್ಕೂ ಸುಳ್ಳು. ಯಾಕೆ ಅಂತಂದರೆ ಒಂದು ಊರಿನ ಜನರಿಗೆ ಮಾತ್ರವಲ್ಲ, ಇಡೀ ಒಂದು ಮೀನುಗಾರಿಕೆಗೆ ಇದರಲ್ಲಿ ತೊಂದರೆ ಆಗ್ತಾ ಇದೆ ಅಂತಂದಾಗ ಅದು ದೇಶಕ್ಕೆ ತೊಂದರೆಯೇ. ದೇಶಕ್ಕೆ ಇದರಲ್ಲಿ ಹೆಸರು ಬರೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇದು ದೇಶಕ್ಕೆ ಒಂದು ಕೆಟ್ಟ ಹೆಸರು ಬರುವಂತ ಇದು. ಇದರಲ್ಲಿ ಏನ್ ಮರೀನಾ ಅಂತಂದ್ರೆ ಏನಾಗುತ್ತೆ ಹೇಳಿ? ಯಾರೋ ಒಬ್ಬ ವಿದೇಶಿ ಅವನು ಐಷಾರಾಮಿಗೋಸ್ಕರ ಓಡಾಟ ಮಾಡುವಂಥವನು, ಅವನು ಅಲ್ಲೆಲ್ಲ ಓಡಾಟ ಮಾಡ್ತಾ ಇದ್ದಾನೆ. ನೀವು ಅವನನ್ನು ಕರೆದು ಇಲ್ಲಿ ಬಂದು ಅವರೆಲ್ಲ ಮಾಡಿದ ಗಲೀಜುಗಳನ್ನೆಲ್ಲ ತಂದು ಉಡುಪಿ ನಗರದಲ್ಲಿ ರಾಶಿ ಹಾಕ್ತೀರಿ, ಅವರ ಟಾಯ್ಲೆಟ್ಗಳ ಇದನ್ನೆಲ್ಲ ನಮ್ಮ ಸಮುದ್ರದಲ್ಲಿ ಬಂದು ಇದು ಮಾಡ್ತೀರಿ ಅಂದರೆ ದೇಶಕ್ಕೆ ಹೆಸರು ಬರುತ್ತಾ? ಹೇಗೆ ಯೋಚನೆ ಮಾಡ್ತೀರಿ ನೀವು ದೇಶಕ್ಕೆ ಹೆಸರು ಬರುತ್ತೆ ಅಂತ? ಇದು ನಿಮ್ಮ ಯೋಚನೆಯೇ ತಪ್ಪು ಅಂತ ನಾನು ಅಂದ್ಕೊಳ್ತೀನಿ. ಸರಿ ಸರಿ ಸರಿ, ಪ್ರಶಾಂತ್ ಬ್ರಹ್ಮ ಅವರು ಸ್ಪಷ್ಟವಾಗಿ ಕೇಳಿದ್ದಾರೆ ಅಂತೇಳಿ ಭಾವನೆ. ಕೃಷ್ಣ ಸುವರ್ಣರವರೇ, ಒಂದು ದ್ವೀಪದಲ್ಲಿ ನಾಗಾರಾಧನೆ ಆಗ್ತಾ ಇದೆ, ಪ್ರತಿ ವರ್ಷ ನಾಗ ಇದು ಇದರ ಪಂಚಮಿ ದಿವಸ ಅಲ್ಲಿ ಜನ ಸೇರ್ತಾರೆ ಎಂಬುದರ ಬಗ್ಗೆ ನಮಗೆ ಮಾಹಿತಿ ಇದೆ. ಸಾಮಾನ್ಯವಾಗಿ ಸಮುದ್ರ ಅಥವಾ ಸಮುದ್ರ ಬದಲಿ ನಾಗನ ಪ್ರತಿಷ್ಠೆ, ನಾಗ ಇರೋದು ಬಹಳ ಕಡಿಮೆ. ಆದರೆ ಇದೊಂದು ವೈಶಿಷ್ಟ್ಯಪೂರ್ಣವಾದಂಥ ಮಲೆನಾಡಿನಲ್ಲಿ ಅಥವಾ ನಾಡಿನಲ್ಲಿ ಇರುವಂತಹ ನಾಗ ಅಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಒಂದು ರೀತಿಯ ಸಾಂಪ್ರದಾಯಿಕ ಭಾವನೆ, ದೈವಿಕ ಭಾವನೆ ಬರುತ್ತೆ. ಈ ದೈವಿಕ ಭಾವನೆ ಇದರಿಂದ ಧಕ್ಕೆ ಆಗಲಿಕ್ಕಿಲ್ವೇ? ಖಂಡಿತವಾಗಿ ಆಗ್ತದೆ. ಬಹುಶಃ ಭಾರತ ದೇಶದ ಸಂಸ್ಕೃತಿಯನ್ನು ನಾವು ಆಳವಾಗಿ ತಿಳುವಳಿಕೆಯನ್ನು ಮೂಡಿಸುವಲ್ಲಿ ನೋಡ್ತಾ ಹೋದರೆ ಧಾರ್ಮಿಕ ಭಾವನೆಗಳಿಗೆ ಜಾಸ್ತಿಯಾಗಿ ನಾವೆಲ್ಲರೂ ಕೂಡ ಕರಾವಳಿ ತೀರ ಪ್ರದೇಶದಲ್ಲಂತೂ ಕೂಡ ಜಾಸ್ತಿಯಾಗಿ ಭಾವನೆಗಳು ಧಾರ್ಮಿಕ ಭಾವನೆಗಳಿರುತ್ತೆ. ಈ ಮಲ್ತಿ ದ್ವೀಪದಲ್ಲಿ ನಾಗಾರಾಧನೆ ಮತ್ತು ದೇವಿಯ ಒಂದು ಪೂಜೆಗಳು ನಡೀತದೆ ಅನ್ನೋದಕ್ಕೆ ಸ್ಪಷ್ಟವಾದ ಒಂದು ಪ್ರಶ್ನಾ ಚಿಂತನೆ ಕೊಡಗೂರು ಶಂಕರನಾಳ ದೇವಸ್ಥಾನದ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಮೂಡಿ ಬಂದಂಥ ಒಂದು ಪ್ರಶ್ನೆ. ಅದಕ್ಕೆ ಅವಿನಾಭಾವ ಸಂಬಂಧ ಹೇಗೆ ಅಂದರೆ ಪ್ರಕೃತಿದತ್ತವಾಗಿ ಆ ಸಮೀಪದಲ್ಲಿರುವಂಥ ಎಲ್ಲ ದುರ್ಗೆಯರ ದೇವಸ್ಥಾನಕ್ಕೆ ಆ ದುರ್ಗೆಯ ನಮ್ಮ ಮಲ್ತಿ ದ್ವೀಪದಲ್ಲಿರುವಂಥ ದುರ್ಗೆಯ ಶಕ್ತಿಯ ಪ್ರಭಾವದಿಂದ ಇಲ್ಲಿ ಕಾರ್ಣಿಕವನ್ನು ಮೆರೀತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಅಷ್ಟಮಂಗಲ ಪ್ರಶ್ನೆಯಲ್ಲಿ ತೋರಿ ಬಂದಂಥದ್ದು. ಮತ್ತೊಂದು ಕಡೆ ನಮ್ಮ ಬೊಬ್ಬರಿಯ ಸ್ಥಾನ, ಕಲ್ಮಾಡಿ ಪಾದೆ ಬೊಬ್ಬರಿಯ ಸ್ಥಾನದಲ್ಲಿ ಮೀನುಗಾರರೇ ಅಲ್ಲಿ ಒಂದು ಸೇವೆಯನ್ನು ಮಾಡ್ತಿರುವಂಥ ಸಂದರ್ಭದಲ್ಲಿ ದರ್ಶನ ಆವೇಶ ಪಾತ್ರಿಯ ನುಡಿಯಂತೆ ನಾಗನ ಸ್ಥಳ ಅದು ಹೇಗೆಂದರೆ ಜೈನರು ಮುಂಚಿನ ದಿನದಲ್ಲಿ ಆ ಜಾಗದಲ್ಲಿ ತಮ್ಮ ವಾಸಸ್ಥಳವಾಗಿ ಪರಿವರ್ತನೆ ಮಾಡಿಕೊಂಡಿದ್ದರು. ಜೈನರು ಅದರಲ್ಲಿ ಜಪ ತಪ ಹಿನ್ನೆಲೆ ಹಿನ್ನೆಲೆ ಇದೆ. ಸರಿ, ತಿಳಿದ ಪ್ರಕಾರ ಕರೆ ಇದೆ. ಸನತ್ ಮಲ್ಪಿ ಅವರು, ಸನತ್ ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ, ಕಾರ್ಯಕ್ರಮಕ್ಕೆ ಸ್ವಾಗತ, ಹೇಳಿ. ನಮಸ್ತೆ ಸರ್. ನಮಸ್ತೆ. ಪಡುಕೆರೆಯಲ್ಲಿ ಮರೀನಾ ಸ್ಥಾಪನೆ. ಮೊದಲಿಗೆ ಅಧ್ಯಕ್ಷರಿಗೆ ನಮಸ್ತೆ, ಮತ್ತೆ ಪ್ರಕಾಶ್ ಅವರಿಗೆ ನಮಸ್ತೆ. ನಮಸ್ಕಾರ. ನಮಸ್ಕಾರ ಸರ್. ಏನ್ ಗೊತ್ತ, ಈಗ ನಾವು ಮಲ್ಪೆ ಹೇಳೋದಾದ್ರೆ ಪ್ರವಾಸೋದ್ಯಮ ಮತ್ತೆ ಮೀನುಗಾರಿಕೆ ಎರಡು ಒಂದು ಕಣ್ಣಿದ್ದಾಗೆ. ಈಗ ಮುಂಚೆ ನಾನು ಒಂದು ಮೀನುಗಾರಿಕೆ ಕುಟುಂಬದಿಂದ ಬಂದವನು. ನಾವಂದ್ರೆ ಒಂದು 20 ವರ್ಷ ಮುಂಚೆ ಮಲ್ಪೆಗೆ ಪ್ರವಾಸಿಗರು ಯಾರು ಬರ್ತಿರ್ಲಿಲ್ಲ ಅವಾಗ. ಆ ಟೈಮಲ್ಲಿ ಆವಾಗ ನಾವು ಹಾರ್ಬರ್ ನ ಒಳಗೆ ಡಿಸೈನ್ ಮೇಲೆ ಸೈಲೆನ್ಗೆ ಹೋಗ್ತಾ ಬೋಟ್ ಅಲ್ಲಿ ಕೆಲಸ ಮಾಡ್ತಿದ್ವಿ. ನಾವ್ ಎಂತ ಮಾಡ್ತಿದ್ವಿ, ಹಾರ್ಬರ್ ಅನ್ನು ಇಟ್ಕೊಂಡು ಕೃಷ್ಣ ಮಠಕ್ಕೆ ಬರುವ ಗಾಡಿಗಳೇ ಅಲ್ಲ ಅವರ ಪ್ರವಾಸಿಗರೇ ಅಲ್ಲ. ಇದು ಆಲ್ಬಮ್ ಈಗ ಉಂಟು,
ಹಾಗೆ ಅಂತ ಅರ್ಧ ಕೆಲಸ ಮಾಡ್ತಾ ಬರುವಾಗ ಇದು ಈಗ ಸಾಧಾರಣ 20 ವರ್ಷ ಕಳೀತು. ಈಗ ಮಲ್ಪೆಗೆ ಬರುವ ಪ್ರವಾಸಿಗರ ಸಂಖ್ಯೆ ನೋಡಿದ್ರೆ ನಮ್ಗೆನೆ ಆಶ್ಚರ್ಯ ಆಗ್ತದೆ. ಅಂದ್ರೆ ಅಷ್ಟು ಸೈಂಟ್ ಮೇರಿ ಸೈಲೆಂಟ್ ಅಂದ್ರೆ ಬೀಚ್ ತುಂಬಾ ಉಂಟು. ಮಲ್ಪೆಯಲ್ಲಿ ಒಂದು ಸೈಂಟ್ ಮೇರಿ ಸೈಲೆಂಟ್ ಅಂತದ್ದು ಉಂಟು. ಅದನ್ನ ನೋಡ್ಲಿಕ್ಕೆ ಬರುವ ಜನರು ಸಹ ಈಗ ಜಾಸ್ತಿ ಆಗಿದ್ದಾರೆ. ಈಗ ಆಗುವ ಪ್ರಾಜೆಕ್ಟ್ ಅಲ್ಲಿ ಮೀನುಗಾರಿಕೆ ಸಹ ಉಪ ಆಗ್ಬಾರ್ದು, ಮತ್ತೆ ಇದು ಪ್ರಾಜೆಕ್ಟ್ ಸಹ ಆಗ್ಬಾರ್ದು. ಆ ರೀತಿಯಲ್ಲಿ ಒಂದು ಒಳ್ಳೆ ಸೊಲ್ಯೂಷನ್ ಹಾಕೊಂಡು ಹೋದ್ರೆ ಈ ದೇಶ ನಮ್ಮ ಭಾರತ ವಿದೇಶದಿಂದ ಸಹ ನಮ್ಮ ಹೆಸರು ಒಂದು ಒಳ್ಳೆ. ಅಂದ್ರೆ ನಿಮ್ ಪ್ರಕಾರ ಮುದುಕಿ ಸಾಯ್ಬಾರದು, ದೊಣ್ಣೆ ಸವಿಯಬಾರದು. ಸರಿ ಸರಿ, ಈ ಪ್ರಶ್ನೆಯನ್ನ ಪ್ರಕಾಶ್ ಮಲ್ಪೆ ಅವರಿಗೆ ವರ್ಗಾಯಿಸ್ತೇನೆ, ಕೇಳಿಕೊಳ್ಳಿ ಸರ್. ನಮಸ್ಕಾರ ಸನತ್ ಅವರೇ, ನಿಮ್ಮ ಪ್ರಶ್ನೆ ಮತ್ತು ನಿಮ್ಮ ಯೋಚನೆಗಳು ಚೆನ್ನಾಗಿದೆ. ಮಲ್ಪೆ ಬೀಚ್ ಬಹಳ ಮೊದಲಿಗಿಂತ ಇವತ್ತು ತುಂಬಾ ಅಭಿವೃದ್ಧಿಯಾಗಿದೆ. ಬಹಳಷ್ಟು ಪ್ರವಾಸಿಗರು ಮಲ್ಪೆಗೆ ಬರ್ತಾ ಇದ್ದಾರೆ. ಇದು ನಮಗೂ ಬಹಳ ಖುಷಿಯ ವಿಷಯ. ಅಭಿವೃದ್ಧಿಗೆ ಯಾವತ್ತೂ ಮಲ್ಪೆ ಯಾವತ್ತು ವಿರೋಧ ಮಾಡಿದ್ದಿಲ್ಲ, ಇಲ್ಲಿವರೆಗೆ ಮಾಡಿದ್ದಿಲ್ಲ. ಪ್ರವಾಸೋದ್ಯಮ ಅಭಿವೃದ್ಧಿ ಆಗಬೇಕು, ತುಂಬಾ ಜನರಿಗೆ ತಪ್ಪು ಕಲ್ಪನೆ ಇದೆ. ಈಗ ಇದೇ ರೀತಿ ಬೀಚ್ ಅಭಿವೃದ್ಧಿ ಮಾಡುವುದು, ಈ ರೀತಿಯ ಸಂಗತಿಗಳನ್ನು ಮಾಡುವುದಕ್ಕೆ ಯಾವತ್ತೂ ನಾವು ಅದರ ಪರ ಇದ್ದೇವೆ. ಆದರೆ ಇಲ್ಲಿ ನಡೆಯುವಂಥದ್ದು ಮರೀನಾ ಅನ್ನುವಂಥದ್ದು, ಇದರಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ಆಗುತ್ತೆ ಅಂತ ನೀವೇನಾದರೂ ಅಂದ್ಕೊಂಡ್ರೆ ಇದು ನಿಮ್ಮ ತಪ್ಪು ಕಲ್ಪನೆ. ಯಾಕೆ ಅಂತಂದರೆ ಅಲ್ಲಿ ಬರುವ ವಿದೇಶಿಗರು ಯಾರೂ ಹೊರಗಡೆ ಬರೋದಿಲ್ಲ, ಅಥವಾ ಅಲ್ಲಿ ನಿರ್ಮಾಣ ಆಗಿರುವಂಥ ಮರೀನವನ್ನು ನೀವು ಯಾರು ಇಲ್ಲಿಂದ ಹೋಗಿ ನೋಡ್ತೀವಿ ಅಂತಂದರೆ ನಿಮಗೆ ಅದಕ್ಕೆ ಪ್ರವೇಶ ಇಲ್ಲ. ಇದರಲ್ಲಿ ನಿಮಗೆ ಪ್ರವಾಸೋದ್ಯಮ ಅಭಿವೃದ್ಧಿ ಹೇಗಾಗುತ್ತೆ ಅಂತ ನೀವು ಅಂದ್ಕೊಂಡ್ರೆ ನನಗೆ ಗೊತ್ತಿಲ್ಲ. ಖಂಡಿತವಾಗಿಯೂ ಪ್ರವಾಸೋದ್ಯಮಕ್ಕೂ ಇದಕ್ಕೂ ಗೊತ್ತು, ಇಲ್ಲಿಂದ ಜಿಲ್ಲಾಡಳಿತಕ್ಕೆ ಒಂದಷ್ಟು ಮೊತ್ತ ಹೋಗ್ಬೋದು, ಅಥವಾ ಆಳ್ತಾ ಇರುವವರಿಗೆ ಒಂದಷ್ಟು ಮೊತ್ತ ಹೋಗುವುದೇ ವಿನಃ ಇದರಲ್ಲಿ ಪ್ರವಾಸೋದ್ಯಮದ ಅಭಿವೃದ್ಧಿ ಆಗೋದಿಲ್ಲ. ಬದಲಾಗಿ ಮೀನುಗಾರಿಕೆಗೆ ಬಹಳ ದೊಡ್ಡ ಹೊಡೆತ ಆಗುತ್ತೆ. ಹೇಗೆ ಹೊಡೆತ ಆಗುತ್ತೆ ಅಂತಂದ್ರೆ, ಒಂದು ಈಗ ಅವರ ಬೋಟುಗಳು ಬರುತ್ತೆ ಅಲ್ಲಿಂದ, ಸುವರ್ಣ ತ್ರಿಭುಜದ್ದು ಘಟನೆ ಹೇಳಿದ್ರು, ಒಂದು ಬೋಟುಗಳು ಬರ್ತದೆ. ಬೋಟುಗಳು ಬರುವಾಗ ಮೊದಲ ಪ್ರಿಫರೆನ್ಸ್ ಯಾರಿಗೆ ಅಂತ ಕೇಳಿದ್ರೆ ವಿದೇಶಿಯರಿಗೆ ಮೊದಲ ಪ್ರಿಫರೆನ್ಸ್ ಇರುವಂಥದ್ದು. ನಮ್ಮ ಇವರು ದುಡಿಲಿಕ್ಕೋಸ್ಕರ ಒಂದು ಬೆಳಿಗ್ಗೆ ಎದ್ದುಕೊಂಡು ಹೋಗಿರ್ತಾರೆ, ಎಷ್ಟೋ ಹೊತ್ತಿಗೆ ವಾಪಸ್ ಬರ್ತಾರೆ, ಅಷ್ಟು ಬರುವಾಗ ಅವ್ರದ್ದು ಯಾವುದೋ ಶಿಪ್ ಪಾಸ್ ಆಗ್ತಾ ಇದೆ ಅಂತಂದ್ರೆ ನಾವು ನಿಲ್ಲೇಬೇಕಲ್ಲಿ. ಫಸ್ಟ್ ಅವರಿಗೆ, ಅಕಸ್ಮಾತ್ ಅವರ ಬೋಟಿಂದ ನಮ್ಮ ಬೋಟಿನವರಿಗೆ ಏನಾದರೂ ತೊಂದರೆ ಆಯ್ತು ಅಂದ್ರೆ ನಾವು ಅವ್ರಿಗೆ ಏನು ಮಾತಾಡುವ ಹಾಗಿಲ್ಲ. ಯಾಕೆ ಇಂಟರ್ನ್ಯಾಷನಲ್ ಲಾ ಹಾಗೆ ಹೇಳ್ತದೆ, ಅವ್ರಿಗೆ ಗೌರವ ಕೊಡ್ಬೇಕು ಫಸ್ಟಿಗೆ. ಹಾಗಾಗಿ ಇಲ್ಲಿ ಎರಡನೇ ತೊಂದರೆ. ಮೂರನೇದ್ದು ಏನು ಅಂತಂದ್ರೆ, ಆ ಎರಡು ಮೂರು ದ್ವೀಪಗಳೇನಿದೆ, ಈ ಅಳಿವೆಯಲ್ಲಿ ನೀರು ತುಂಬಾ ವೇಗವಾಗಿ ಹೋಗ್ತಾ ಇರುವಾಗ, ತುಂಬಾ ಅಲ್ಲಿ ಇದು ಜಾಸ್ತಿ ಇದ್ರೆ, ನೀರಿನ ಕರೆಂಟ್ ಜಾಸ್ತಿ ಇದ್ದಾಗ ಆ ಎರಡು ದ್ವೀಪಗಳ ಆಸರೆಯಲ್ಲಿ ಸ್ವಲ್ಪ ಹೊತ್ತವರು ಮಳೆಗಾಲದಲ್ಲಿ ಬೋಟ್ಗಳನ್ನು ನಿಲ್ಲಿಸ್ತಾರೆ, ಸಣ್ಣ ಬೋಟ್ಗಳನ್ನು. ಅಳಿವೆಯಲ್ಲಿ ನೀರಿನ ಇದು ತಗ್ಗಿದ ತಕ್ಷಣ ಆ ನಂತರ ಒಳಗೆ ಹೋಗ್ತಾರೆ. ಇವರು ಅದನ್ನು ಬಂದೇ ಮಾಡಿಬಿಟ್ಟಾಗ ನೀವು ಒಳಗೆ ಇಲ್ಲಿ ಹೋಗ್ತೀರಿ, ಎಲ್ಲ ಆಶ್ರಯ ಪಡೀತೀರಿ, ಅದಿಷ್ಟು ಜಾಗ ಕವರ್ ಆಗಿಬಿಡುತ್ತದೆ. ಮೀನುಗಾರಿಕೆ ಸಂಪೂರ್ಣ ನಾಶವಾಗಿಬಿಟ್ಟಾಗ ನಿಮಗೆ ಇಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ಹೇಗಾಗುತ್ತೆ ಅಂತ ಬಹುಶಃ ನೀವು ಹೇಗೆ ಕಲ್ಪನೆ ಮಾಡ್ಕೊಂಡ್ರು ಗೊತ್ತಿಲ್ಲ. ಇದು ಮರೀನಾ ಅನ್ನುವಂಥದ್ದು ಅದೊಂದು ಕೋಟೆ, ಅದು ನಮ್ಮ ಲೋಕಲ್ ಪ್ರವಾಸೋದ್ಯಮಕ್ಕೆ ಯಾವುದೇ ರೀತಿಯಲ್ಲಿ ಉಪಯೋಗ ಆಗೋದಿಲ್ಲ, 1% ಆಗೋದಿಲ್ಲ. ಸರಿ, ಶಾಂತಿನಗರದಿಂದ ಸಂದೀಪ್ ಇದ್ದಾರೆ. ಶಾಂತಿನಗರ ಬಗ್ಗೆ ನಾವು ಮಾತಾಡ್ತಿದ್ದೇವೆ. ಸಂದೀಪ್ ಶಾಂತಿನಗರದಿಂದ ನಮಸ್ತೆ. ಹೇಳಿ ಸರ್. ಹೇಳಿ. ಇದು ಮರೀನಾ ಬೀಚ್ ನಮಗೆ ನಮ್ದು ವಡಕರೆಯಲ್ಲಿ ಬೇಡ ಅಂತ ನಾವು ಹೇಳ್ತಿದ್ದೇವೆ. ಅದರ ಬಗ್ಗೆ ಶ್ರೀ ಕೃಷ್ಣ ಸುವರ್ಣ ಮತ್ತು ಶ್ರೀ ಪ್ರಕಾಶ್ ಮಲ್ಪೆ ಇಲ್ಲಿ ಮಾತಾಡ್ತಾ ಚರ್ಚೆ ಮಾಡ್ತಾ ಇದ್ದಾರೆ. ಯಾಕೆ ಬೇಡ ನಿಮ್ಮ ಪ್ರಕಾರವಾಗಿ? ಯಾಕೆಂದ್ರೆ ತಾವು ಅಲ್ಲಿಯ ನಿವಾಸಿ, ಮೂಲ ನಿವಾಸಿ ಶಾಂತಿನಗರದವರು. ಹೇಳಿ. ಹೌದು, ಅಲ್ಲಿಂದ ಯಾಕೆ ಬೇಡ ಅಂತ ಗೊತ್ತಿಲ್ಲ. ನಾವು ಎಷ್ಟೋ ವರ್ಷದಿಂದ ಇಲ್ಲಿ ಮೀನುಗಾರಿಕೆ ಮಾಡ್ತಿದ್ದೇವೆ ನಾವು. ನಮಗೆ ಅದರದ್ದೇ ನೆಮ್ಮದಿ ಜೀವನ ಹೋಗುದು ನಮ್ಗೆ. ಈ ಬೀಚ್, ಈ ಮರೀನಾ ಬೀಚ್ ನಮಗೆ ಆದ್ರೆ ನಮಗೆ ತುಂಬಾ ತೊಂದರೆ ಉಂಟು ಸರ್ ಇಲ್ಲಿ. ಏಕೆಂದ್ರೆ ಬಡವರು ತುಂಬಾ ಬಡವರಿಗೆ ಅವರಿಗೆ ಒಟ್ಟಿಗೆ ಕಾಲು ಹಿಡಿದಾಗೆ ಆಗ್ತದೆ ಬಂದ್ರಿ. ಅಲ್ಲ, ಪ್ರವಾಸೋದ್ಯಮ ಆರಂಭ ಆದ್ರೆ ತಮ್ಗೆ ತಮ್ಮ ಏನು ಇನ್ಕಮ್ ಏನಿದೆ ಅದು ಜಾಸ್ತಿ ಆಗ್ಬೋದು, ವರಮಾನ ಜಾಸ್ತಿ ಆಗ್ಬೋದು, ಬಡವರು ಶ್ರೀಮಂತರಾಗ್ಲಿಕ್ಕಿಲ್ವಾ? ಅದು ಅವ್ರು ಹೇಳುದು, ಅದು ನೆಕ್ಸ್ಟ್ ಗೆ ನಮ್ಗೆ ಅವರು ಹೇಳ್ತಾರೆ, ತುಂಬಾ ಹೇಳ್ತಾರೆ ಮರೀನಾ ಬೀಚ್ ಆದ್ರೆ ನಿಮ್ಗೆ ಎಲ್ಲ ಉಂಟಂತ. ಅದರಲ್ಲಿ ನಮಗೆ ಪ್ರಾಫಿಟ್ ಅಂತ ಇದು ಸಿಗುದಿಲ್ಲ ಸರ್. ನಮ್ಗೆ ಎಂಟು ವರ್ಷ ಇದರಲ್ಲಿ ಅವರ ಮೇಲೆ ತಮಗೆ ಭರವಸೆ ಇಲ್ಲ. ಇಲ್ಲ ಇಲ್ಲ ಇಲ್ಲ, ಅದರ ಮೇಲೆ ಒಂದು ಚೂರು ಭರವಸೆ ಇಲ್ಲ ಅದರ ಮೇಲೆ. ಹಾಗಾದ್ರೆ ತಮ್ಮ ಅಧ್ಯಕ್ಷರು ಮಲ್ಪೆ ಮೀನುಗಾರ ಸಂಘದ ಕೃಷ್ಣ ಸುವರ್ಣ ಮತ್ತೆ ಚಿಂತಕರು ಪ್ರಕಾಶ್ ಮಲ್ಪೆ ಅವರ ಹೋರಾಟಕ್ಕೆ ತಮ್ಮ ಬೆಂಬಲ ಇದೆ? ಅವರಿಗೆ ನಮ್ದು ತುಂಬಾ ಬೆಂಬಲ ಉಂಟು. ನಮ್ಮ ಅವರ ಹಿಂದೆ ನಾವು ಇದ್ದೇವೆ. ಅವರು ಒಳ್ಳೆ ಜನ ಅಂದ್ರೆ ಪ್ರಕಾಶ್ ಮಲ್ಪೆ ಮತ್ತೆ ಕೃಷ್ಣ ಸುವರ್ಣ ತುಂಬಾ ಒಳ್ಳೆ ಜನ. ಅವರ ಹಿಂದೆ ನಾವು ಪಡುಕರೆ ಅವರು ಎಲ್ಲರೂ ಜನ ಇದ್ದೇವೆ ಅವರಿಂದ. ಸರಿ ಸರಿ, ಕರೆ ಮಾಡಿದ್ದೇವೆ, ನಾವು ಇದ್ದೇವೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಪ್ರಕಾಶ್ ಅವರೇ, ಪುನಃ ಪ್ರಶ್ನೆ ಬರುತ್ತೆ. ಈಗ ನಾವು ನೋಡಿದಂಥ ಶಾಸಕರ ಮಾತಿನಲ್ಲಿ ನಾನು ಕೇಳಿದಂತೆ ಅಥವಾ ತಾವು ಕೇಳಿದಂತೆ ಮೀನುಗಾರಿಕೆಗೆ ಇದರಿಂದ ತೊಂದರೆ ಆಗುವುದಿಲ್ಲ,
ತೊಂದರೆ ಆಗ್ತದೋ ಇಲ್ಲವೋ ಎಂಬುದಾಗಿ ಇದರ ನಡುವೆ ನಾವು ಪೂನಾಕ್ಕೆ ಹೋಗಿ ಸಂಬಂಧಪಟ್ಟಂಥ ಇಲಾಖೆಗೆ 71 ಲಕ್ಷ ರೂಪಾಯಿ ಕೊಟ್ಟು ಸಮೀಕ್ಷೆ ಮಾಡಲಿಕ್ಕೆ ಹೇಳಿಕೊಂಡಿದ್ದೇವೆ. ಒಂದು ವೇಳೆ ತೊಂದರೆ ಆದರೆ ಇದನ್ನು ಇಲ್ಲಿಗೆ ಸ್ಥಗಿತ ಮಾಡಿ ಇಲ್ಲಿಯೇ ಸ್ಥಳಾಂತರ ಮಾಡ್ತೇವೆ ಅಂತ ಇಲ್ಲಿ ಅವರು ಹೇಳ್ತಾರೆ. ಮತ್ತೆ ಕೊಚ್ಚಿಯಲ್ಲಿ ಕೂಡ ಈ ರೀತಿಯಲ್ಲಿ ಇದೆ ಮತ್ತು ಇದರಲ್ಲಿ ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳ್ತಾರೆ. ಏನು ಹೇಳಲಿಕ್ಕೆ ಬಯಸ್ತೀವಿ? ಇಲ್ಲಿ ಒಂದು ಸಂಗತಿಯನ್ನು ನಾನು ಹೇಳಬೇಕು. ಮಾನ್ಯ ಜಿಲ್ಲಾಧಿಕಾರಿಯವರ ಹತ್ರ ಹೋಗಿದ್ವಿ. ಜಿಲ್ಲಾಧಿಕಾರಿಯವರಿಗೆ ಮನವಿ ಕೊಡಲಿಕ್ಕೆ ಹೋದಾಗ ಜಿಲ್ಲಾಧಿಕಾರಿಯವರು ಹೇಳಿದ್ದು, ನಾವು ಕೊಚ್ಚಿಗಿಂತ ಬಹಳ ದೊಡ್ಡದನ್ನು ಮಾಡ್ತೀವಿ ಇಲ್ಲಿ ಅಂತಂದರು. ಅವರು ಹೇಳೋ ಮೊದಲು ನಾನು ಕೊಚ್ಚಿಯಲ್ಲಿ ಎಷ್ಟು ದೊಡ್ಡದಿದೆ, ಅದು ಎಷ್ಟು ಯಾಚಿಗಳು ನಿಲ್ಲುತ್ತೆ, ಅದಕ್ಕೆ ಎಷ್ಟು ಕಿಲೋಮೀಟರ್ ಜಾಗ ಹೋಗುತ್ತೆ ಅಂತ ನಾನೆಲ್ಲ ಒಂದು ಸ್ವಲ್ಪ ಸ್ಟಡಿ ಮಾಡಿದ್ದೆ. ಈ ವಿಷಯ ಅವ್ರಿಗೆ ಗೊತ್ತೇ ಇಲ್ಲ. ಕೊಚ್ಚಿಗಿಂತ ದೊಡ್ಡದು ಮಾಡ್ತೇವೆ, ಕೊಚ್ಚಿದ್ದು ಬಾರಿ ಸಣ್ಣದಿದೆ ಅನ್ನುವಂಥದ್ದು ಮಾತ್ರ ಜಿಲ್ಲಾಧಿಕಾರಿಯವ್ರಿಗೆ ಗೊತ್ತಿದೆ. ಬಹುಶಃ ಶಾಸಕರಿಗೆ ಬಹುಶಃ ಅಷ್ಟೇ ಗೊತ್ತಿರೋದು ಅಂತ ನಾನು ಅಂದ್ಕೊಳ್ತೇನೆ. ಕೊಟ್ಟ ಮಾಹಿತಿ ಅಂತ ಅವ್ರು ಹೇಳಿದ್ದಾರೆ, ಅಷ್ಟು ಹೇಳಿದ್ದಾರೆ. ಅಲ್ಲಿ ನಿಜಕ್ಕೂ ಇವರು 34 ಯಾಚಿಗಳು ನಿಲ್ಲಿಕ್ಕೆ 2 ಕಿಲೋಮೀಟರ್ ಜಾಗ ತಗೊಂಡಿದ್ದಾರೆ. ಕೇವಲ 34, ಇವರು ಎರಡು ಕಿಲೋಮೀಟರ್ ಜಾಗ ತಗೊಂಡಿದ್ದಾರೆ. ಇಲ್ಲಿ ಅದಕ್ಕಿಂತ ಬಹಳ ದೊಡ್ಡದು ಮಾಡ್ತೇವೆ ಅಂತ ಹೇಳುದು. ಪಡುಕರಿ ಇರೋದು 5 ಕಿಲೋಮೀಟರ್ ಜಾಗ, ಬಹಳ ದೊಡ್ಡದು ಅಂತಂದ್ರೇನು? 34 ಅಂದ್ರೆ 60 ಆಯ್ತು, ಹೋಯ್ತು, ಇಡೀ ಪಡುಕರೆ ಹೋಯ್ತು. ಒಂದು ಅದು ಭಾಗ. ಎರಡನೇದು, ಸರ್ವೆ ಮಾಡಲಿಕ್ಕೆ ಮೀನುಗಾರರಿಗೆ ಯಾವುದೇ ತೊಂದರೆ ಆಗೋದಿಲ್ಲ, ಪೂನಾದಿಂದ ಬರ್ತಾರೆ ಅನ್ನುವಂಥ ಶಾಸಕರ ಮಾತು. ನನಗನ್ಸೋದು, ಸಮುದ್ರದಲ್ಲಿ ಮೀನುಗಾರರಿಗಿಂತ ತಜ್ಞರು ಇನ್ಯಾರೂ ಇರ್ಲಿಕ್ಕಿಲ್ಲ. ಯಾಕಂದ್ರೆ ಇಲ್ಲಿ ಈಗ ನಾನು ಹೇಳಿರುವ ನಿಜ ಅನುಭವ ಸ್ವಂತದ್ದು, ಇವ್ರದ್ದು ಪುಸ್ತಕದಲ್ಲಿ ಓದಿದ ಬದನೆಕಾಯಿ ಅಲ್ಲ ಅದು. ಯಾಕಂದ್ರೆ ನಾನು ಹೇಳಿರುವಂಥದ್ದು, ಈಗ ಮೂರು ದಿಕ್ಕಿಗೆ ಆ ನೀರಿನ ಕರೆಂಟ್ ಹೋಗ್ತದೆ, ನನಗೆ ಗೊತ್ತಿಲ್ಲ. ಅಲ್ಲಿನ ಹಿರಿಯರಿಗೆ ಕೇಳಿದಾಗ ಅವರು ಹೇಳಿರುವಂಥ ವಿಷಯ ಇದು. ಅವರು ಹೇಳ್ತಾರೆ, ಅವರು ಸಣ್ಣಗಿರುವಾಗ ಇಷ್ಟು ವೇಗ ಇರಲಿಲ್ಲ, ಈಗ ವೇಗ ಜಾಸ್ತಿ ಆಗಿದೆ. ಏನು ನೀವು ಅಡೆತಡೆ ಮಾಡದೇನೆ ವೇಗ ಜಾಸ್ತಿ ಆಗಿದೆ. ಒಂದು ನಿಮಿಷ ಪ್ರಕಾಶ್ ರವರೇ, ಒಂದು ಮಹಿಳಾ ಕರೆ ಫಸ್ಟ್ ಬರ್ತಾ ಇದೆ, ಸಮಿತಾ ಪಡುಕರೆಯಿಂದ. ಹಲೋ. ಹಲೋ ಸರ್, ನಮಸ್ತೆ. ನಮಸ್ತೆ, ಸಮಿತಾ ಪಡುಕರೆಯಿಂದ. ಸಬಿತಾ, ಸರಿ, ಏನ್ ಹೇಳಲಿಕ್ಕೆ ಬಯಸ್ತೀರಿ? ಪಡುಕೆರೆ ಮರೀನಾ ಆಗ್ತಾ ಇದೆ, ಇದಕ್ಕೆ ವಿರೋಧ ಮತ್ತು ಪರ ಚರ್ಚೆ ಆಗ್ತಾ ಇದೆ. ನಮ್ಮೊಂದಿಗೆ ಕೃಷ್ಣ ಸುವರ್ಣ ಮತ್ತು ಪ್ರಕಾಶ್ ಮಲ್ಪೆ ಅವರು ಇದ್ದಾರೆ. ಸರ್, ಮೊದಲಿಗೆ ನಮ್ದು ಅಧ್ಯಕ್ಷರಿಗೆ ನಮಸ್ಕಾರ, ಮತ್ತೆ ಪ್ರಕಾಶಣ್ಣನಿಗೆ ನಮಸ್ಕಾರ. ಹೇಳಿ. ಸರ್, ನಮ್ದು ವಿರೋಧನೇ, ಅದರ ಬಗ್ಗೆ ಬೆಂಬಲ ಏನು ಕೊಡುದಿಲ್ಲ. ನಾವಂದ್ರೆ ಇಲ್ಲಿ ಮೀನುಗಾರಿಕೆಯನ್ನೇ ಅವಲಂಬಿಸಿಕೊಂಡಿರುವವರು, ಜೀವನ ನಮ್ಗೆ ಈಗ ಜೀವನ ಹೋಗ್ತಿರೋದೇ ಅದೇ ವೃತ್ತಿಯಿಂದ. ಹಾಗಾಗಿ ಇಲ್ಲಿಂದ ಮರೀನಾ ಆದ್ರೆ ನಮ್ಗೆ ತುಂಬಾ ತೊಂದರೆ ಆಗುತ್ತೆ. ಮತ್ತೆ ಮಕ್ಕಳು ಬೆಳೀತಾ ಇರುವವರಿಗೆ ಆ ಮರೀನಾ ಬೀಚ್ ನೋಡ್ಕೊಂಡು ಭ್ರಷ್ಟಾಚಾರಕ್ಕೆ ಹೋಗ್ಬೋದು ಅವರೆಲ್ಲ. ಆಗ ನಮ್ಮ ಭವಿಷ್ಯ ನೋಡ್ಕೊಂಡ್ರೆ ನಮ್ಗದು ಬೇಡ ಅಂತ. ಸರಿ ಸರಿ ಸರಿ, ತಮ್ಮ ಆತಂಕವನ್ನ ತಾವು ವ್ಯಕ್ತಪಡಿಸಿದ್ದೀರಿ. ಪ್ರಕಾಶ್ ರವರೇ, ಮುಂದುವರಿಸಿ. ತಜ್ಞರು ಬಂದು ಯಾರೋ ಅಲ್ಲಿ ಸರ್ವೆ ಮಾಡ್ತಾರೆ, ಆ ನಂತರ ಹೇಳ್ತಾರೆ ಅನ್ನುವಂಥದ್ದೇನಿದೆ. ತಜ್ಞರು ಬಂದ್ರೆ ಅಲ್ಲಿ ಮರೀನಾ ಆಗುತ್ತಾ ಇಲ್ಲೋ ಅಷ್ಟು ಮಾತ್ರ ಹೇಳ್ತಾರೆ. ಅವ್ರು ಎಲ್ಲಿ ಕಟ್ಟಬಹುದು, ಇಲ್ಲಿ ಬರಬಹುದಾ, ಇಲ್ಲಿ ಎಷ್ಟು ನಿಲ್ಲಿಸಬಹುದು ಇತ್ಯಾದಿಗಳನ್ನು ಹೇಳ್ತಾರೆ. ನೀವು ಒಂದು ಕಡೆ ಜಾಯಿಂಟ್ ಮಾಡಿದಾಗ ನೀರಿನ ಕರೆಂಟ್ ಎಷ್ಟಾಗ್ತದೆ, ಅಲ್ಲಿಂದ ಬೋಟುಗಳು ಒಳ ಹೊರಗೆ ಹೋಗ್ಲಿಕ್ಕೆ ಆಗ್ತದ, ಮೀನುಗಾರಿಕೆ ತೊಂದರೆ ಆಗ್ತದ ಅಂತ ಅವ್ರಿಗೆ ಅದರ ಎಳ್ಳಷ್ಟು ಗೊತ್ತಿರೋದಿಲ್ಲ. ಅದು ಗೊತ್ತಿರೋದು ಅದಕ್ಕೆ ಹೇಳಿದ್ದು. ಅಲ್ಲಿ ಯಾರು ಈಗ ಮೀನುಗಾರಿಕೆ ಮಾಡ್ತಾ ಇದಾರೆ ಅವರಿಗಿಂತ ತಜ್ಞರು ಇನ್ಯಾರೂ ಇಲ್ಲ, ಅವ್ರು ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಲ್ಲಿನ ಊರಿನ ಜನ ನಿರ್ಣಯ ಮಾಡಿದ್ದಾರೆ, ಮನವಿ ಕೊಡುವಂಥದ್ದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಅವರು ನಿರ್ಣಯ ಮಾಡಿಬಿಟ್ಟಿದ್ದಾರೆ, ಯಾಕಂದ್ರೆ ಅವರಿಗೆಲ್ಲ ಗೊತ್ತಾಗಿದೆ ಈಗ ಇನ್ಯಾರು ಬರಬೇಕು ಅಂತಿಲ್ಲ. ಈ ಊರಿಗೆ ಮರೀನಾ ಬರಲಿಕ್ಕಿಲ್ಲ. ಆ ನಿರ್ಣಯವನ್ನು ಇನ್ನು ಶಾಸಕರಿಗೆ ಕೊಡುವಂಥದ್ದು ಮಾತ್ರ ಬಾಕಿ ಇದೆ. ಹಾಗೆ ಮನವಿಯ ಇದು ದಾಟಿ ಹೋಯಿತು. ಮನವಿ ಒಂದು ಜಿಲ್ಲಾಧಿಕಾರಿಯವರಿಗೆ ಕೊಟ್ಟಾಗಿದೆ. ಮೊನ್ನೆ ಶಾಸಕರಿಗೆ ಫೋನ್ ಮಾಡಿದಾಗಲೂ ಶಾಸಕರು ಬನ್ನಿ ನಿರ್ಣಯ ತಗೊಳ್ಳಿ ಅಂತ ಒಬ್ಬರು ನಮ್ಮ ಕಡೆಯಿಂದ ಫೋನ್ ಮಾಡಿದಾಗ ಶಾಸಕರು ಹೇಳ್ತಾರೆ, ನಾನು ಅದರ ಬಗ್ಗೆ ಸ್ಟಡಿ ಮಾಡಿಲ್ಲ, ನಿಮ್ಮ ಮುಂದೆ ಹೇಗೆ ಕೂತ್ಕೊಳ್ಳಿ ಅಂತ ಹೇಳ್ತಾರಂತೆ. ಹಾಗಿರುವಾಗ ಇದಕ್ಕಿಂತ ಮುಂಚೆ ಹೇಳುವುದು, ಯಾವುದು ಸ್ಟಡಿ ಮಾಡದೆ ಯಾರೋ ಹೇಳಿದ್ದನ್ನು ಹೇಳಿ ಬಂದು ಒಂದು ಊರಿನ ಮೇಲೆ ಅವರ ತಲೆಯ ಮೇಲೆ ಇದನ್ನು ಹೊರಿಸೋದು, ಅದರಲ್ಲಿ ಅವರಿಗೇನು ಲಾಭ ಇದೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಈ ರೀತಿ ಮಾಡುವಂಥದ್ದು ಎಷ್ಟು ಸರಿ ಅಂತ. ಪರಿಸರ ಪೂರಕವಾದರೆ ಕಾರ್ಯಕ್ರಮಗಳು ಅಥವಾ ಯೋಜನೆಗಳು ಬರಲಿ, ತೊಂದರೆ ಆದರೆ ಬೇಡ, ಅದನ್ನು ನಮ್ಮ ನಿಲುವು. ಸರಿ, ಇಲ್ಲಿ ಮಹೇಶ್ ಎಂಬುವರ ಕರೆ ಇದೆ. ಹಲೋ. ಹಲೋ ಹಲೋ, ಮಹೇಶ್ ರವರು, ಎಲ್ಲಿಂದ ಕರೆ ಮಾಡ್ತಿದ್ರಿ ಮಹೇಶ್? ಒಡಮಡೇಶ್ವರ ಮಲ್ಪೆಯಿಂದ ಮಾಡ್ತೀರಿ, ಹೇಳಿ. ಅದೇ ಈಗ ಮರೀನಾದ ಬಗ್ಗೆ ಮಾತಾಡ್ತಿದ್ರಲ್ಲ. ಹೌದೌದು. ಆಕ್ಚುಲಿ ಮರೀನಾ ಅಲ್ಲಿ ಮಾಡಿದ್ರೆ ನಮ್ದು ಉದ್ಯೋಗ ಸೃಷ್ಟಿ ಆಗ್ತದೆ ಅಂತ ಹೇಳ್ತಾ ಇದಾರಲ್ಲ. ಜಾಬ್ ಆಪರ್ಚುನಿಟಿ ಸಿಗುತ್ತೆ. ಆದ್ರೆ ಇಷ್ಟವರೆಗೆ ನಮ್ಗೆ ನಮ್ಮ ಲೆಕ್ಕದಲ್ಲಿ ಯಾವ್ದೇ ಒಂದು ಪ್ರಾಜೆಕ್ಟ್ ಬರುವಾಗ ಫಸ್ಟ್ ಆಫ್ ಆಲ್ ಹೇಳುದು, ಎಲ್ಲಾ ಪ್ರಾಜೆಕ್ಟ್ ಇಲ್ಲಿ ದಕ್ಷಿಣ ಕನ್ನಡಕ್ಕಾಗಿ ಉಳಿಸಿ ಬರುವಾಗ ಎಲ್ರಿಗೂ ಹೇಳುದು, ಯಾವ್ದೇ ಒಂದು ಪ್ರತಿಭಟನೆ ಸ್ಟಾರ್ಟ್ ಆಗ್ತದೆ ಅಂತ ಗೊತ್ತಾದ ಕೂಡಲೇ ಇಲ್ಲಿ ಉದ್ಯೋಗ ಸೃಷ್ಟಿ ಆಗ್ತದೆ ಅನ್ನೋದು ಮೇನ್ ಇದಿರ್ತದೆ. ಈಗ ನಿರುದ್ಯೋಗ ಸಂಖ್ಯೆ ಜಾಸ್ತಿ ಉಂಟು, ಆದ್ರೆ ಉದ್ಯೋಗ ಸೃಷ್ಟಿ ಆದ್ರೆ ಎಲ್ರಿಗೂ ಉದ್ಯೋಗ ಸಿಗ್ತದೆ ಅಂತ ಹೇಳಿ. ಬಟ್ ಇಷ್ಟವಾಗಿ ನಾವು ಚೆಕ್ ಮಾಡಿದ್ರೆ ಯಾವ್ದಾದ್ರು ನಮ್ಮಲ್ಲಿ ಪ್ರಾಜೆಕ್ಟ್ ಆಗಿದೆ, ನಾಗಾರ್ಜುನ ಆಯ್ತು, MRP ಎಲ್ಲ ಆಯ್ತು, ಬೇಡ ನಮ್ದೇ ಇದು ಚೆಕ್ ಮಾಡಿ ಯಾವ್ದಾದ್ರು ಸ್ಥಳೀಯರಿಗೆ ಪ್ರಾಮುಖ್ಯತೆ ಸಿಕ್ಕಿದೆ ಅಂತ ಹೇಳಿ ಒಂದ್ಸಲ ಚೆಕ್ ಮಾಡ್ಬೇಕು ಸರ್. ಇದನ್ನ
ಸರಿ, ಮಂಗಳೂರು ಮತ್ತು ಉಡುಪಿಯವರು ಬುದ್ಧಿವಂತ ಜಿಲ್ಲೆ, ಬುದ್ಧಿವಂತರ ನಾಡು ಅಂತ ಹೇಳ್ತಾರೆ, ಯಾಕೆ ಉದ್ಯೋಗ ಸಿಗ್ತಾ ಇಲ್ಲ? ಎಂ ಆರ್ ಪಿ ಎಲ್ ಆಗಬಹುದು, ಸುಜ್ಲಾನ್ ಆಗ್ಬಹುದು, ಯು ಪಿ ಸಿ ಎಲ್ ಆಗ್ಬಹುದು. ಯಾಕಂದ್ರೆ ಅಲ್ಲಿ ಬರೋ ನೀವು ನೋಡಿ, ಎಲ್ಲರಿರುದು ತಮಿಳ್ ಮಾತಾಡೋರು, ಹಿಂದಿ ಮಾತಾಡೋರು, ಇವರೇ ಜಾಸ್ತಿ ಆಗ್ತಾ ಇದ್ದಾರೆ ಬಿಟ್ರೆ ಸ್ಥಳೀಯರಿಗೆ ಎಲ್ಲೂ ಅವಕಾಶ ಸಿಕ್ಕಿದ್ ನಮ್ಗೆ ಗೊತ್ತಾಗ್ತಾ ಇಲ್ಲ. ಬಟ್ ಎಲ್ರು ಮಾತ್ರ ದೊಡ್ಡ ಪ್ರಜೆಕ್ಟ್ ಬರುವಾಗ ಇಲ್ಲಿ ಎಲ್ಲ ಉದ್ಯೋಗ ಸೃಷ್ಟಿ ಆಗ್ತದೆ. ಸರಿ ಮಹೇಶ್ ಅವರೇ, ಪಡುಕೆರೆಯಲ್ಲಿ ಮರೀನಾ ಎಂಬುದು ಉದ್ಯೋಗಕ್ಕೋಸ್ಕರ ಆಗ್ಬೇಕಾ ಅಥವಾ ತಮಗೆ ತಮಗೆ ಅದರಿಂದ ತೊಂದರೆ ಆಗುತ್ತೆ ಬೇಡ ಅಂತ ಹೇಳ್ತೀರಾ? ನಾವು ಹೇಗೆ ಹೇಳ್ತೀವಿ, ಯಾವ ಇದ ನಿರ್ಧಾರಕ್ಕೆ ಬರ್ತೀವಿ? ನಾವು ಅದಕ್ಕೆ 100% ವಿರುದ್ಧವಾಗಿದ್ದೇವೆ. ವಿರುದ್ಧವಾಗಿದ್ದೀರಿ, ಸರಿ. ಆಕ್ಚುಲಿ ಮರೀನಾ ಅಂದಾಗ ಮರೀನಕ್ಕೆ ಬೇಕಾದ ಫೆಸಿಲಿಟೀಸ್ ಏನಿದೆ, ಈಗ ಮರೀನ್ ಆಗ್ಬೇಕಲ್ಲ, ಅದಕ್ಕೆ ಕೆಲವೊಂದು ಫೆಸಿಲಿಟಿ 100% ಬೇಕೇ ಬೇಕನ್ನುವಂತ ಫೆಸಿಲಿಟೀಸ್ ಇದೆ. ಹೌದು, ಆ ಫೆಸಿಲಿಟೀಸ್ ಮಾಡ್ಬೇಕಾದ್ರೆ ನಮ್ದು ಡಿ ಸಿ ಅವ್ರದ್ದು ಒಂದು ಟ್ರೀಟ್ಮೆಂಟ್ ಪ್ರಕಾರ 3.66 kilometers ಉದ್ದ ಇದು ಜಾಗ ಹೋಗ್ತಾ ಅಂತ ಹೇಳ್ತಾರೆ. ಹೌದು, ಬಟ್ ನಮ್ಮ ತಾತ ಪ್ರಯೋಜನ ಅಂದ್ರೆ ಶಾಂತಿನಗರದಿಂದ ಆಚೆ ಜನವಸತಿ ಪ್ರದೇಶ ಇಲ್ಲ, ಅಷ್ಟೇ ಜಾಗ ಹೋಗ್ತಾ ಅಂತ ಹೇಳಿ ಅವ್ರು ಹೇಳ್ತಾರೆ. ಅಂದ್ರೆ ಅದರಲ್ಲಿ ಅಭಿಪ್ರಾಯದಲ್ಲಿ ಡಿಫ್ರೆನ್ಸ್ ಇದೆ. ಸರಿ ಸರಿ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಇದು ವ್ಯಾಪ್ತಿ ಹೇಳುವಾಗ ಒಂದು, ಮತ್ತೆ ಅದು ವಿಸ್ತರಣೆಯನ್ನು ಕಂಡುಕೊಳ್ತೇವೆ ನಾವು. ಸರಿ, ಈಗ ತಾವು ಹೇಳ್ತಿದ್ದೀರಿ, ಯಾವುದೇ ವಿಚಾರವನ್ನು ಯಾರು ಹೇಳಿಕೊಟ್ಟದ್ದನ್ನು ಹೇಳದೆ ಸ್ವ ಅನುಭವವನ್ನು ಮಾಡಬೇಕು, ಮೀನುಗಾರರೇ ನಿಜವಾದಂತಹ ತಜ್ಞರು ಅಂತ ಹೇಳುವಂಥದ್ದು. ಸರಿ, ಕೃಷ್ಣ ಸುವರ್ಣರವರೇ, ಈಗ ಯಂಗ್ ಜನರೇಷನ್ಸ್ ಅಂತಿದೆ, ಈಗಿನ ಯುವಕರು ಅಂತ ಏನಿದೆ, ಸ್ವಲ್ಪ ಕಲಿತಿದ್ದಾರೆ, ಅದು ಮೀನುಗಾರಿಕಾ ಕುಟುಂಬ, ಮೊಗವೀರ ಕುಟುಂಬ ಇರ್ಬೋದು, ಯಾರ ಕುಟುಂಬದಲ್ಲಿ ಸ್ವಲ್ಪ ತಾವು ಶಿಕ್ಷಣವನ್ನು ಮಕ್ಕಳಿಗೆ ಕೊಡ್ತೀರಿ, ತಮ್ಮ ವೃತ್ತಿಯೇನೇ ಮುಂದುವರಿಸಬೇಕಾಗಿಲ್ಲ ಮಗ ಅಂತ ಹೇಳ್ತೀರಿ, ಆವ ಅಥವಾ ಆ ಏಜ್ನಲ್ಲಿ ಇರುವಂಥ ಯುವಕರು ಅಪ್ಪ ಬರಡು, ಎಂಗಳಿಗೆ ಉಪ್ಪಡು ಅಂತ ಹೇಳಿ ತಮ್ಮ ಯುವಕರು ಎಲ್ಲಿಯಾದರೂ ಇದರ ಪರವಾಗಿ ನಿಂತರೆ? ಖಂಡಿತವಾಗಿ ನಮ್ಮ ಊರಿನ ಮೇಲಿನ ಪ್ರೀತಿಯಿಂದ, ಬಹುಶಃ ಅವರಿಗೆ ಮನೆಯಲ್ಲಿ ಹಿರಿಯರಾದಂಥವರು ಅದರ ಬಗ್ಗೆ ತಿಳುವಳಿಕೆಯನ್ನು ಕೊಟ್ಟರೆ, ಹಿರಿಯರ ಮಾತನ್ನು ಕೇಳುವಂಥ ಮಕ್ಕಳು ಇರುವಂಥದ್ದು ಇದ್ದರೆ ಖಂಡಿತವಾಗಿ ಈ ಮರೀನಾ ಅನ್ನುವಂಥ ತಂಗುದಾಣಕ್ಕೆ ವಿರೋಧವನ್ನು ಖಂಡಿತವಾಗಿ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ತಾವು ಕಲಿತಂಥ ವಿದ್ಯೆಗೆ ಇಂಥದ್ದಾದಂಥ ಒಂದು ಚಟುವಟಿಕೆಗೆ ನಾವು ಒಗ್ಗಿಕೊಳ್ಳೋದು ಬೇಡ. ತಂದೆ ತಾಯಿಯವರು ಸಂಸ್ಕೃತದಿಂದ ನಮ್ಮ ಸಂಸ್ಕೃತಿಯನ್ನು ನಮಗೆ ಒಲಿಸಿಕೊಟ್ಟಿದ್ದಾರೆ, ಅದನ್ನು ನಾವು ಬೆಳೆಸುವಂಥ ಆದ್ಯ ಕರ್ತವ್ಯ ನಮ್ಮದಾಗಿರ್ತದೆ ಅನ್ನುವಂಥದ್ದು ಹೆಚ್ಚಿನ ಒಂದು ಕಲಿತಂಥ ನಮ್ಮ ಸಮೀಪದ ಯುವಕರು ಇದರ ಬಗ್ಗೆ ಖಂಡಿತವಾಗಿ ವಿರೋಧ ಮಾಡ್ತಾರೆ ಅನ್ನುವಂಥ ನನ್ನ ಅನಿಸಿಕೆ. ಸರಿ, ಪ್ರಕಾಶ್ ಅವರೇ, ಪುಣ್ಯಕ್ಕೆ ಪರಶುರಾಮ ಷಷ್ಠಿಯೋ ಶ್ರೀಕೃಷ್ಣನ ಅನುಗ್ರಹವೋ ಗೊತ್ತಿಲ್ಲ, ಈ 3 ದ್ವೀಪಗಳ ಮುಖಾಂತರವಾಗಿ ಆತಂಕವಾದಿಗಳು ಯಾವಾಗಲೂ ಕೂಡ ಇದರ ನಮ್ಮ ಜಿಲ್ಲೆಯನ್ನು ನುಸುಳಬಹುದಿತ್ತು, ತೊಂದರೆಯನ್ನು ಮಾಡಬಹುದಿತ್ತು, ಹಾಗೆ ಆಗಲಿಲ್ಲ, ಅದು ದೈವ ಕೃಪೆ ಇರಬಹುದು. ಈಗ ಮರೀನಾ ಆದರೆ ಇದರ ಮುಖಾಂತರ ಪ್ರವಾಸಿಗರು ಅಂತ ಹೇಳಿ ಅವರು ಬರಲಿಕ್ಕಿಲ್ಲವೇ? ಖಂಡಿತ ಬಂದೇ ಬರ್ತಾರೆ. ಯಾಕೆ ಅಂತಂದರೆ ಹಿಂದೆ ಒಂದು ಘಟನೆ ನಡೆದಿತ್ತು, ಬಹುಶಃ ನಾನದು ಮುಂಬೈ ಅಥವಾ ಬೆಂಗಳೂರು ನನಗೆ ಸ್ಪಷ್ಟ ಇಲ್ಲ, ಒಂದು ಬಾಂಬ್ ಸ್ಫೋಟ ಆಯಿತು. ಬಾಂಬ್ ಸ್ಫೋಟ ಆದಾಗ ಅವರನ್ನು ಇಲ್ಲಿ ಮಣಿಪಾಲದ ಲಾಡ್ಜಲ್ಲಿ ಸೆರೆ ಹಿಡಿದರು, ಅದನ್ನು ಮಾಡಿದಂಥವ್ರು. ಯಾಕಂದರೆ ಅದು ಪ್ಲ್ಯಾನ್ ಆಗಿದ್ದು ಉಡುಪಿಯ ಮಣಿಪಾಲದ ಲಾಡ್ಜಲ್ಲಿ ಪ್ಲ್ಯಾನ್ ಆಗಿದೆ, ಮತ್ತು ಅವರೇ ಅಲ್ಲಿ ಹೋಗಿದ್ದಾರೆ ಅನ್ನುವಂಥದ್ದು ಒಂದು ಇದಕ್ಕೆ ಬಂತು. ಅವ್ರಿಗೆ ಎಲ್ಲಿಂದ ಬಂತು ಆ ಸ್ಫೋಟಕಗಳು, ಎಲ್ಲಿಂದ ಬಂತು ಅಂತ ಕೇಳಿದರೆ ಒಟ್ಟು ಉಡುಪಿಯಿಂದ ಅವ್ರಿಗೆ ಸಿಕ್ಕಿದೆ. ನಮಗಾಗ ಬಂದಿದ್ದು ಇದು ಬರುವುದಕ್ಕೆ ಸಾಧ್ಯ ಇದ್ರೆ ಒಂದು ಸಮುದ್ರ ಮಾರ್ಗದಿಂದಲೇ ಬರಬೇಕು, ಬೇರೆ ಎಲ್ಲೂ ಅಷ್ಟು ಸುಲಭದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಆಗ ನಾವು ಯೋಚನೆ ಮಾಡಿದ್ದು ಈಗೇನು ಸೀವಾಕ್ ಸೀವಾಕ್ ಅಂತೆಲ್ಲ ಹೇಳ್ತಾರೆ, ಈ ಅಳವೆಯಲ್ಲೇ ಬಂದಿರ್ತದೆ. ಯಾಕಂದ್ರೆ ಅಲ್ಲಿ ತುಂಬಾ ಜನ ಗಾಳ ಹಾಕ್ಲಿಕ್ಕೆ ಇತ್ಯಾದಿ ಎಲ್ಲ ಹೋಗ್ತಾರೆ, ಊರ್ನವರು ಇರ್ತಾರೆ. ಊರ್ನವರ ವೇಷದಲ್ಲಿ ಯಾಕೆ ಅಲ್ಲಿ ಇವರಿಗೆ ಸಂಬಂಧಪಟ್ಟವರು ಯಾರು ಅಲ್ಲಿ ಗಾಳ ಹಾಕ್ಲಿಕ್ಕೆ ಕೂತ್ಕೊಳ್ಬಾರ್ದು? ಅವರು ಒಂದು ಸಂಜೆ ಹೋದ್ರೆ ಎಷ್ಟೋ ಹೊತ್ತಿಗೆ ವಾಪಸ್ ಬರ್ತಾರೆ. ಯಾರವ್ರ ಚೀಲದಲ್ಲಿ ಏನಿದೆ, ಅವ್ರಿಗೆ ಯಾವ ಬೋಟ್ ನವರು ಏನ್ ತಂದ್ಕೊಟ್ರು ಯಾರು ನೋಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ವಿಶ್ವಾಸ ಭರವಸೆ ನಮ್ಮವರು ಅಂತ ಹೇಳಿ ಇಲ್ಲಿ ನಮ್ಮವರು ಯಾರು ನೋಡ್ಲಿಕ್ಕೆ ಹೋಗೋದಿಲ್ಲ, ಅಲ್ಲಿ ಊರಿನವರು ಇದಾರ ಬೇರೆ ಗಣನೆ ಮಾಡುವುದಿಲ್ಲ, ಯಾರು ಏನು ನೋಡ್ಲಿಕ್ಕೆ ಹೋಗೋದಿಲ್ಲ. ಆ ರೀತಿ ಇದು ಬಂದಿರಬಹುದು ಅಂತ ಒಂದು ಆವತ್ತ್ಯಾರೋ ಒಂದ್ ಸ್ವಲ್ಪ ಡಿಪಾರ್ಟ್ಮೆಂಟ್ ಕಡೆಯಿಂದ ಹೇಳಿದಂತ ನೆನಪುಗಳು. ಆಗ ನಾವು ಇದನ್ನ ಡಿಪಾರ್ಟ್ಮೆಂಟ್ಗೆ ತಿಳಿಸಿದ್ವಿ, ಸ್ವಲ್ಪ ಇಲ್ಲಿ ಈ ಭಾಗದಲ್ಲಿ ರಾತ್ರಿ ಗಾಳ ಹಾಕುವವರು ಇತ್ಯಾದಿ ಇತ್ಯಾದಿ ಕಡೆ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕು, ಯಾಕಂದ್ರೆ ಇದು ಭಾರಿ ಸೆನ್ಸಿಟಿವ್ ಏರಿಯಾ ಇದು, ನಮ್ ಗಡಿ ಇದು, ದೇಶದ ಗಡಿ ಇದು. ತುಂಬಾ ಜನರಿಗೆ ಆ ಕಲ್ಪನೆ ಇಲ್ಲ, ಗಡಿ ಅಂದ್ರೆ ಕಾಶ್ಮೀರ ನೆನಪಾಗ್ತದೆ, ನಾವು ಗಡಿಯಲ್ಲಿ ಇದ್ದೇವೆ ಅಂತ ತುಂಬಾ ಜನರಿಗೆ ಗೊತ್ತಿಲ್ಲ. ಆ ತರದ ಜಾಗ ಇದು. ಹಾಗಿರುವಾಗ ಇಲ್ಲಿ ಆಗ ನಾವು ನೋಡುವಾಗ ಕರಾವಳಿ ರಕ್ಷಣಾ ಪಡೆ ಇರ್ಬೋದು, ಇವರು ಅಲ್ಲಿ ಎಷ್ಟು
ಎಷ್ಟು ಮಟ್ಟದ ಭದ್ರತೆ ಇರಬೇಕು ಒಂದು ಗಡಿಯಲ್ಲಿ ಅದು ಇವತ್ತಿನವರೆಗಿಲ್ಲ. ಇವರು ಮುಂದೆ ಮಾಡ್ತಾರೆ ಅಂತ ನಮಗೆ ವಿಶ್ವಾಸವೂ ಇಲ್ಲ ಇದರ ಬಗ್ಗೆ. ಹಾಗಾಗಿ ಇನ್ ಯಾವುದೋ ವಿದೇಶಿ ಹಡಗು ಡೈರೆಕ್ಟ್ ಆಗಿ ಅಲ್ಲಿಗೆ ಬರ್ತದೆ ಅಂತಂದಾಗ ಇದು ದೇಶಕ್ಕೆ ಗಂಡ ಅಂತ ಖಂಡಿತ ಇದು 100% ಆಗುತ್ತೆ. ಯಾಕಂದ್ರೆ ಅಲ್ಲಿ ಬರುವವರು ಯಾರು ಅಂತ ನಮ್ಗೆ ಗೊತ್ತಿರೋದಿಲ್ಲ. ಅವ್ರು ಅಲ್ಲಿಂದ ಹೊರಗೆ ಬರ್ಬೋದು, ನಾವು ಒಳಗೆ ಹೋಗುವಾಗಿಲ್ಲ. ಅವ್ರು ಹೊರಗೆ ಬಂದಾಗ ಅವ್ರು ಫಾರಿನರ್ಸ್, ನಾವು ಅವ್ರ ಹತ್ರ ಏನು ಮಾತಾಡುವಾಗಿಲ್ಲ, ಹೆಚ್ಚು ಚರ್ಚೆ ಮಾಡುವಾಗಿಲ್ಲ. ಮತ್ತೆ ಇಲ್ಲಿನವರು ಎಲ್ಲರನ್ನ ಅವರ ಅತಿಥಿ ರೀತಿ ನೋಡಿಕೊಂಡಾಗ ದೇಶಕ್ಕೆ ಇದು ಖಂಡಿತ ಗಂಡ ಅಂತರ ಆಗಿಯೇ ಆಗುತ್ತೆ ಅಂತ ನನ್ನ ಬಲವಾದ ವಿಶ್ವಾಸ. ಸರಿ, ಕೊನೆಯ ಒಂದು ನಿಮಿಷ ಇದೆ ಕೃಷ್ಣ ಸುವರ್ಣರವರೇ. ತಾವು ಅಧ್ಯಕ್ಷರಾಗಿ ನಮ್ಮ ವಾಹಿನಿ ಮೂಲಕ ತಮ್ಮ ಮಲ್ಪೆಯ ಸಮುದಾಯಕ್ಕೆ, ಪಡುಕೆರೆ ಸಮುದಾಯಕ್ಕೆ, ಶಾಂತಿನಗರದ ಸಮುದಾಯಕ್ಕೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಈ ಮರೀನಾ ಪ್ರವಾಸಿ ತಂಗುದಾಣ ಮಲ್ಪೆ ಸಮಸ್ತ ಮೀನುಗಾರರ ಹಿತವನ್ನು ಕಾಪಾಡುವಂಥ ಒಂದು ಮೀನುಗಾರ ಸಂಘದ ಅಧ್ಯಕ್ಷನಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಹಿರಿಯರು ಹೇಳುವ ಒಂದು ಮಾಹಿತಿ ಪ್ರಕಾರ, ಪ್ರಕಾಶ್ ಅವರು ಹೇಳಿದಾಗೆ, ಮೂರು ಕಡೆ ಹೋಗುವಂಥ ನೀರಿನ ಅರಿವು ಜಾಸ್ತಿ ಆದಾಗ ಬೋಟ್ಗಳು ಹೋಗುವಂಥ ವೇ ಕಡಿಮೆ ಪ್ರಮಾಣದಲ್ಲಿ ತಂಗುದಾಣಕ್ಕೆ ಬರ್ಬೋದು, ಕಡಿಮೆ ಸಮಯದಲ್ಲಿ ತಂಗುದಾಣಕ್ಕೆ ಬರ್ಬೋದು. ಒಂದೇ ಕಡೆ ಹೋಗ್ತಾ ಇದ್ದರೆ, ನೀರು ಒಂದೇ ಕಡೆ ಹೋಗ್ತಾ ಇದ್ದರೆ ಆ ಬೋಟ್ ಬರುವಂಥ ಸ್ಪೀಡ್, ಅದರ ಇಂಜಿನ್ ಅಶ್ವಶಕ್ತಿ ಕಡಿಮೆಯಾಗಿ ಬೋಟ್ ಹಿಂದಕ್ಕೆ ನಿಂತಿದೆ. ದೊಡ್ಡ ಮಟ್ಟಿನ ಬೋಟ್ಗಳು ಒಳಗೆ ಬರ್ಬೋದು, ಆದರೆ ಹಿಂದಿನಿಂದ ಬಂದಂಥ ಈ ಚಿಕ್ಕ ಮಟ್ಟಿನ ಬೋಟ್ಗಳು ಸುಮಾರು 1,000 ಮೇಲ್ಪಟ್ಟು ಬೋಟ್ಗಳಿವೆ, ಸಣ್ಣ ದೋಣಿಗಳಿವೆ. 1,000 ಮೇಲೆ ಸಣ್ಣ ದೋಣಿಗಳು, ಸಾಂಪ್ರದಾಯಿಕ ನಾಡದೋಣಿಗಳು, ಸಣ್ಣ ಬೋಟ್ಗಳು 1,000 ಮೇಲ್ಪಟ್ಟು ನಮ್ಮ ಮಲ್ಪೆ ಬಂದರ್ನ ಪರಿಸರದಲ್ಲಿ ಸುಮಾರು ಪಡುಬಿದ್ರೆಯಿಂದ ಹಿಡಿದು ಈ ಕಡೆ ಗಂಗೊಳ್ಳಿವರೆಗೆ ಅದಕ್ಕಿಂತಲೂ ಜಾಸ್ತಿ ಮಟ್ಟದ ಬೋಟ್ಗಳು, ಸಣ್ಣ ಸಣ್ಣ ದೋಣಿಗಳಿವೆ. ಇವರ ಬದುಕು ಏನಾಗಲಿಕ್ಕಿಲ್ಲ ಇಂಥ ಒಂದು ಘಟನೆಗಳು ನಡೆದ್ರೆ. ಮೀನುಗಾರಿಕೆಯನ್ನು ನಂಬಿರುವಂಥ ಮೀನುಗಾರರ ಕುಟುಂಬ ಅತಂತ್ರ ಸ್ಥಿತಿಗೆ ಹೋಗುವಂಥದ್ದನ್ನು ನಾವು ಮೀನುಗಾರ ಸಂಘದಲ್ಲಿ ಸ್ಪಷ್ಟವಾಗಿ ಮನಗಂಡಿದ್ದೇವೆ. ನಾನು ಮೀನುಗಾರ ಸಂಘದ ಅಧ್ಯಕ್ಷನಾಗಿ ಜನತೆಗೆ ಯಾವುದೇ ಒಂದು ಈ ವಿಚಾರದ ಬಗ್ಗೆ ಆಮಿಷವನ್ನು ತೋರಿಸಿದರೆ, ಆಮಿಷಕ್ಕೆ ಬಲಿಯಾಗದೆ, ಯಾವುದೇ ಒಂದು ಆಮಿಷಕ್ಕೆ ಬಲಿಯಾಗಿದೆ, ಯಾರ ಪರವಾಗಿ ನಿಲ್ಲದೆ, ಅದನ್ನು ಯಾರು ಸೃಷ್ಟಿ ಮಾಡ್ತಾರೆ ಅನ್ನುವಂಥ ಉಮೇದುವಾರಿಕೆ ಅವರ ಪರವಾಗಿ ನಿಲ್ಲದೆ, ಮುಂದಿನ ದಿನದಲ್ಲಿ ನಮ್ಮ ಮೀನುಗಾರಿಕೆಯನ್ನು ಉಳಿಸೋದೋಸ್ಕರ, ನಮ್ಮ ನಾವು ಮಾಡಿಕೊಂಡು ಬಂದಿರುವಂಥ ವೃತ್ತಿಯನ್ನು ಉಳಿಸೋದೋಸ್ಕರ ತಾವೆಲ್ಲರೂ ಕೈ ಜೋಡಿಸ್ಬೇಕು. ಇಂಥ ಒಂದು ಈ ಮರೀನಾ ತಂಗುದಾಣ ಅನ್ನುವಂಥದ್ದು ನಮ್ಮ ಭಾರತ ದೇಶದಲ್ಲೇ ಇಲ್ಲ, ಮುಂಬೈಯಲ್ಲಿ ಮತ್ತು ಕೇರಳದಲ್ಲಿ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಅದನ್ನು ಸ್ವಲ್ಪ ದೊಡ್ಡ ಮಟ್ಟಿಗೆ ಮಾಡ್ತಾ ಇದ್ದಾರೆ. ಅದಕ್ಕಿಂತಲೂ ದೊಡ್ಡ ಮಟ್ಟಿನದ್ದು ಇಲ್ಲ, ದೇಶದಲ್ಲೇ ಇಲ್ಲದದ್ದು ನಮ್ಮ ಮಲ್ಪೆ ಬಂದರಿಗೆ ಯಾಕೆ ಅನ್ನುವಂಥದ್ದು ಒಂದು ಪ್ರಶ್ನೆ. ದಯವಿಟ್ಟು ಎಲ್ಲರೂ ಕೂಡ ಇದರ ಬಗ್ಗೆ ಕೈ ಜೋಡಿಸ್ಬೇಕು. ಮುಂದಿನ ದಿನದಲ್ಲಿ ಈ ಮರೀನಾ ತಂಗುದಾಣ ಅನ್ನುವಂಥದ್ದು ನಮ್ಮ ಉಡುಪಿ ಜಿಲ್ಲೆಯ ಮಲ್ಪೆ ಪ್ರದೇಶಕ್ಕೆ ಬೇಡವೇ ಬೇಡ ಅನ್ನುವಂಥದ್ದು. ಸರಿ, ಪಡುಕೆರೆಯಲ್ಲಿ ಮರೀನಾ ಈ ಬಗ್ಗೆ ಡಿಬೇಟ್ ಅವರ್ನಲ್ಲಿ ತಾವು ಇಬ್ಬರೂ ಬಂದು ಕೃಷ್ಣಣ್ಣ ಮತ್ತು ಪ್ರಕಾಶಣ್ಣ ತಮ್ಮ ಮನದಾಳದ ಮಾತುಗಳನ್ನು ನಮ್ಮ ವೀಕ್ಷಕರ ಮುಂದೆ ಇಟ್ಟಿದ್ದೀರಿ. ಇದಕ್ಕೆ ಯಾಕೆ ವಿರೋಧ ಅಂತ ಹೇಳಿ ಸ್ಪಷ್ಟಪಡಿಸಿದ್ದೀರಿ. ತಮಗಿಬ್ಬರು ಕೂಡ ವಾಹಿನಿಯ ಪ್ರಕಾರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯ ವೀಕ್ಷಕರೇ, ಇದು ಇಂದಿನ ಡಿಬೇಟ್ ಅವರ್. ಮುಂದಿನ ಡಿಬೇಟ್ ಅವರ್ನಲ್ಲಿ ಮತ್ತೊಂದು ವಿಷಯದೊಂದಿಗೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.